ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಕ್ರಾಮಿಕ ರೋಗಗಳು ಹಾಗೆ ಅದಕ್ಕೆ ಇರುವ ತಡೆ ಮತ್ತು ಪರಿಹಾರದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕವಿತಾ ಸರವು, ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಸಾಂಕ್ರಾಮಿಕ ರೋಗ ಚಿಕಿತ್ಸಾ ವಿಭಾಗ, ಕಸ್ತೂರ್ಬಾ ವೈದ್ಯಕೀಯ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಇಂದಿನ ಸಂಚಿಕೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೆ ಅದಕ್ಕೆ ಇರುವ ತಡೆ ಮತ್ತು ಪರಿಹಾರ ಆಗಿರ್ಬೋದು ಅಥವಾ ಲಕ್ಷಣಗಳಾಗಿರ್ಬೋದು, ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ನಮ್ಮ ಇಂದು ಡಾಕ್ಟರ್ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ. ಹಾಗೆ ನಿಮಗೆ ಪ್ರಶ್ನೆಗಳು ಕೂಡ ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಡಾಕ್ಟರ್, ನಾನು ನಿಮಗೆ ಮೊದಲನೇದಾಗಿ ಕೇಳಬೇಕು, ಸಾಂಕ್ರಾಮಿಕ ರೋಗ ಅಂತ ಹೇಳಿದರೆ ಏನು? ನಮಸ್ಕಾರ. ಈ ಸಾಂಕ್ರಾಮಿಕ ರೋಗ ಅಂದರೆ ಸಾಧಾರಣವಾಗಿ ಸೂಕ್ಷ್ಮಜೀವಿಗಳಿಂದ ಉಂಟಾಗ್ತದೆ. ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪ್ಯಾರಾಸೈಟ್ ಇರ್ಬೋದು, ಫಂಗಸ್ ಅಂತ ಇರ್ಬೋದು, ಇವುಗಳಿಂದೆಲ್ಲ ಮನುಷ್ಯರಲ್ಲಿ ರೋಗ ಉಂಟಾಗುವಂಥದ್ದನ್ನು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೇವೆ. ಎಲ್ಲ ಸೂಕ್ಷ್ಮಜೀವಿಗಳು ಅದು ರೋಗ ಉಂಟು ಮಾಡೋದಿಲ್ಲ. ಸಾಧಾರಣ ಬರೀ 1% ಇರುವಂಥ ಸಾಂಕ್ರಾಮಿಕ ರೋಗಗಳನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿಗಳಷ್ಟೇ, 1%. ಉಳಿದದೆಲ್ಲ ಒಳ್ಳೆಯದಂತ ಒಳ್ಳೆಯ ಪ್ರಮಾಣಗಳನ್ನೇ, ಒಳ್ಳೆಯ ನಮಗೆ ಅಗತ್ಯವಾದದ್ದು ಕೂಡ ಇದೆ ಸೂಕ್ಷ್ಮ ಜೀವಿಗಳು. ಈ ಸಾಂಕ್ರಾಮಿಕ ರೋಗ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುತ್ತದೆ. ಅದೇ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಈ ಸಾಂಕ್ರಾಮಿಕ ರೋಗ ಅಂದರೆ. ರೋಗಿ ಯಾರಿರ್ತಾರೆ ಅವರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು ಸಾಂಕ್ರಾಮಿಕ ರೋಗಗಳು. ಅದರ ಬಗ್ಗೆ ನಾವು ಇನ್ನೊಬ್ಬರಿಗೆ ಹರಡದಂತೆ ನೋಡಿಕೊಳ್ಳೋದು ತುಂಬ ಮುಖ್ಯ. ಹಾಗೆ ಅದು ಯಾವ ರೀತಿಯಲ್ಲಿ ಹರಡ್ತದೆ ಮೇಡಮ್ ಸೋಂಕು ಅನ್ನೋದು? ಸೋಂಕು ರೋಗಗಳು ಹೆಚ್ಚಾಗಿ ಬೇರೆ ಬೇರೆ ವಿಧಾನಗಳಿಂದ ಒಬ್ಬ ರೋಗಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡ್ಬೋದು. ಮೊದಲನೇದಾಗಿ ಗಾಳಿಯಿಂದ. ಈಗ ಶ್ವಾಸಕೋಶದ ಸೋಂಕಿಗೆ ಒಳಪಟ್ಟ ವ್ಯಕ್ತಿಯು ಮಾತನಾಡುವಾಗ ಅಥವಾ ಕೆಮ್ಮುವಾಗ, ಸೀನುವಾಗ ಇರ್ಬೋದು, ಎಂಜಲ ಕಣಗಳು ಬಾಯಿಂದ ಹಾರ್ತವೆ. ಸೊ ಆ ಎಂಜಲ ಕಣಗಳು ಒಂದು ಕೆಲವು ಅಡಿಯಷ್ಟು ಮುಂದೆ ಹೋಗ್ಬೋದು. ಈ ಎಂಜಲ ಕಣಗಳಲ್ಲಿರುವ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅದು ಇಷ್ಟು ಹತ್ತಿರ ಇರುವ ಮನುಷ್ಯರ ಮೇಲೆ ಬಿದ್ದು ಆ ಗಾಳಿಯನ್ನು ಸೇವನೆ ಮಾಡುವಾಗ ಅದು ಇನ್ನೊಬ್ಬ ವ್ಯಕ್ತಿಗೆ ಹೋಗ್ಬೋದು. ಅದೇ ಕೆಲವು ಸಲ ಈ ಎಂಜಲ ಕಣಗಳಿಂದ ಬಂದಂಥ ವೈರಸ್, ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿ ಸೇರಿಕೊಳ್ತದೆ. ಗಾಳಿಯಲ್ಲಿ ಸೇರಿಕೊಂಡ್ರೆ ಅದೇ ಗಾಳಿಯನ್ನು ಇನ್ನೊಬ್ಬ ವ್ಯಕ್ತಿ ಸೇವಿಸಿದರೆ ಅದರಿಂದ ಬರ್ತದೆ. ಸೊ ಈ ಎಂಜಲ ಕಣಗಳಿಂದ ಕೆಲವು ರೀತಿಯ ಕಾಯಿಲೆಗಳು ಹರಡ್ಬೋದು. ಕೆಪ್ಪಟೆ ರೋಗ ಅಂಥದ್ದು, ಡಿಫ್ತೀರಿಯಾ ಅಂತ ಹೇಳುವಂಥದ್ದು, ಅದು ಹರಡಬಹುದು. ನಮ್ಮ ಫ್ಲೂ, ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಫ್ಲೂ ಅಂತ, ಅದು ಕೂಡ ಈ ಎಂಜಲ ಕಣಗಳಿಂದ ಹಾರೋದ್ರಿಂದ ಬೇರೆಯವರಿಗೆ ಹರಡ್ತದೆ. ಅದೇ ಗಾಳಿಯಿಂದ ಸಾಧಾರಣವಾಗಿ ಈಗ ಟಿಬೋಕ್ಯುಲೋಸಿಸ್ ಮತ್ತು ಮೀಸಲ್ಸ್ ಅಂತ, ಅದು ಹೆಚ್ಚಾಗಿ ಗಾಳಿಯಿಂದ ಹರಡ್ತದೆ ಒಬ್ಬ ರೋಗಿಯಿಂದ ಇನ್ನೊಂದು ರೋಗ. ಮತ್ತು ಇದಲ್ಲದೆ ಈಗ ನಮ್ಮ ನೀರು, ಆಹಾರ, ಇದರಿಂದಲೂ ಇನ್ನೊಬ್ಬ ರೋಗಿಯಿಂದ ಮನುಷ್ಯರಿಗೆ ಹರಡ್ಬೋದು. ರೋಗಿಯ ದೇಹದಿಂದ ಬರುವಂಥ ದ್ರವ್ಯಗಳು, ಫಾರ್ ಎಕ್ಸಾಂಪಲ್ ಈಗ ವಾಂತಿ ಇರ್ಬೋದು, ಬೇದಿ ಇರ್ಬೋದು, ಅದರಲ್ಲಿ ಎಲ್ಲ ಹೆಚ್ಚಾಗಿ ಮೂತ್ರದಲ್ಲಿ ಇರ್ಬೋದು, ಕೆಲವು ಕ್ರಿಮಿಗಳು ಅದರಲ್ಲಿರ್ತದೆ. ಈಗ ವಾಂತಿ ಬೇದಿಯಿಂದ ಇರುವಂತಹ ಕ್ರಿಮಿಗಳು ಇನ್ನೊಬ್ಬ ವ್ಯಕ್ತಿಯು ಉಪಯೋಗ ಮಾಡುವಂಥ ಆಹಾರದಲ್ಲಿ ಅಥವಾ ನೀರಿನಲ್ಲಿ ಸಿಕ್ಕಿಕೊಂಡ್ರೆ ಅದನ್ನು ನಾವು ಸೇವಿಸಿದ್ರಿಂದಲೂ ಬರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಡಯೇರಿಯಾ, ಲೂಸ್ ಮೋಷನ್ ಅಂತಹ ತುಂಬ ಕಾಯಿಲೆಗಳು ವೈರಸ್ಸಿಂದ ಉತ್ಪತ್ತಿಯಾಗುವಂಥದ್ದು, ಅಥವಾ ಕಾಲೆರಾ, ಇದು ಕೂಡ ಟೈಫಾಯ್ಡ್, ಇದೆಲ್ಲ ನೀರು ಮತ್ತು ಊಟದಿಂದ ಫುಡ್ನಿಂದ ಬರುವಂಥದ್ದು. ಹೆಪಟೈಟಿಸ್, ಅದು ಕೂಡ ಹೆಚ್ಚಾಗಿ ನಮ್ಮ ಫುಡ್ನಲ್ಲಿ ಹೀಗಿರುವ ಕಲುಷಿತ ಅಥವಾ ರೋಗಿಯ ದ್ರವ್ಯಗಳಿಂದ ಕಲುಷಿತಗೊಂಡು ಅಂಥ ಆಹಾರವನ್ನು ನಾವು ಸೇವಿಸಿದರೆ ಬರುವಂಥದ್ದು. ಇದಲ್ಲದೆ ಮತ್ತು ಕೆಲವು ಇಂಜೆಕ್ಷನ್ ಉಪಯೋಗ, ಇಂಜೆಕ್ಷನ್ ನೀಡಲ್ಗಳು ಕ್ಲೀನ್ ಇಲ್ಲದಿದ್ದರೆ ಅಥವಾ ಒಂದು ರೋಗಿಗೆ ಉಪಯೋಗ ಮಾಡಿದನ್ನು ಬೈ ಚಾನ್ಸ್ ಮೊದಲೆಲ್ಲ ಮಾಡ್ತೀವಿ, ಇನ್ನೊಂದು ರೋಗಿಗೆ ಉಪಯೋಗ ಮಾಡಿದರೆ, ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಟ್ಟ ಬ್ಲಡ್ನಲ್ಲಿ ಎಲ್ಲಿಯಾದರೂ ಕ್ರಿಮಿಗಳು ಇದ್ದಿದ್ದರೆ, ಸಾಂಕ್ರಾಮಿಕ ರೋಗದ ಕ್ರಿಮಿಗಳಿದ್ದರೆ ಅದರಿಂದ ಬರ್ತದೆ. ಫಾರ್ ಎಕ್ಸಾಂಪಲ್ ಇದು
ಎಚ್ ಐ ವಿ ಇರ್ಬೋದು, ಹೆಪಟೈಟಿಸ್ ಇರ್ಬೋದು, ಇದೆಲ್ಲ ಆ ರೀತಿಯಲ್ಲಿ ಟ್ರಾನ್ಸ್ಮಿಟ್ ಆಗ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಷನ್, ಅಂದರೆ ಗಂಡನಿಂದ ಹೆಂಡತಿಗೆ ಅಥವಾ ಅಂಥ ಸಂಬಂಧ ಇಟ್ಕೊಂಡವರಿಗೆ ಅದು ಬರ್ಬೋದು. ಹೆಚ್ಚಾಗಿ ಎಚ್ ಐ ವಿ ಕಾಯಿಲೆ ಮತ್ತು ಹೆಪಟೈಟಿಸ್ ಕಾಯಿಲೆ ಈ ರೀತಿ ಬರ್ತದೆ, ಸಂಭೋಗ ಕ್ರಿಯೆ ಮಾಡುವ ಸಂಬಂಧದಲ್ಲಿ ಹಾಗೆ ಬರುವಂಥ ಚಾನ್ಸಸ್ ಇದೆ. ಮತ್ತು ಇನ್ನೊಂದು ಕೊನೆಯದಾಗಿ ಹೇಳಬೇಕಂದ್ರೆ ಗರ್ಭಿಣಿಯಿಂದ ಮಗುವಿಗೆ ಅದು ಕೂಡ ಬರ್ಬೋದು. ಹಾಗಾಗಿ ನಾವು ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ದಾಖಲಾದಾಗ ಅವರಿಗೆ ಯಾವ ರೀತಿಯಲ್ಲಿ ತಪಾಸಣೆ ಮಾಡ್ತೇವೆ ಅಂದರೆ ಅದರಲ್ಲಿ ಯಾವುದಾದ್ರೂ ಮಗುವಿಗೆ ಬರುವಂಥ ಕಾಯಿಲೆ ಇದೆಯಾ ಆ ಟೈಮ್ನಲ್ಲಿ ಅಂತ ಅವರಿಗೆಲ್ಲ ಟೆಸ್ಟ್ ಮಾಡ್ತೇವೆ. ಹೆಪಟೈಟಿಸ್ ಬರ್ಬೋದು, ಎಚ್ ಐ ವಿ ಕೂಡ ಆ ರೀತಿಯಲ್ಲಿ ಟ್ರಾನ್ಸ್ಮಿಟ್ ಆಗ್ಬೋದು, ಇನ್ನು ಕೆಲವು ಕೆಲವಿದೆ. ಆದರೆ ಗರ್ಭಿಣಿಯರು ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ಗಳು ಅದನ್ನು ಟೆಸ್ಟ್ ಮಾಡ್ತಾರೆ. ಹಾಗೆ ಡಾಕ್ಟರ್, ನೀವು ಗಾಳಿಯಿಂದ ಹರಡುವ ಚಾನ್ಸಸ್ ಇರ್ತದೆ ಅಂತ ಹೇಳಿದ್ರೆ, ಹಾಗೆ ಆಹಾರ ಮತ್ತೆ ನೀರಿನಿಂದ ಹಾಲಿನಿಂದ ಹರಡುವ? ಹೌದು, ಕೆಲವು ರೋಗಗಳು ಹಾಲು ಅಂದರೆ ಅದನ್ನು ಕುದಿಸದೆ ಕುಡಿದ್ರೆ ಕೆಲವು ಸಲ ಹಾಲಿನಿಂದ ಹರಡುವಂಥ ಸಂಬಂಧಗಳು ಇವೆ. ಕೆಲವು ಬ್ರುಸೆಲೋಸಿಸ್ ಅಂತ ಹೇಳ್ತೇವೆ ಅಂಥ ಕಾಯಿಲೆಗಳೆಲ್ಲ ಕುದಿಸದಿರುವ ಹಾಲಿನಿಂದ ಕ್ರಿಮಿ ಇದ್ರೆ ಆ ಹಾಲಿನಲ್ಲಿ ಅದರಿಂದ ಬರುವ ಚಾನ್ಸಸ್ ಇದೆ. ಹಾಗಾಗಿ ಹಾಲನ್ನು ಜಾಸ್ತಿ ಕುದಿಸಿದ ಹಾಲು ಯಾವಾಗಲೂ ಕುದಿಸಿ ಕುಡಿಬೇಕು. ಹಾಲನ್ನು ನೀರನ್ನು ಕೂಡ ಕುದಿಸಿ ಕುಡಿಬೇಕು. ಹಾಗೆ ಡಾಕ್ಟರು, ಈ ರೋಗದ ಲಕ್ಷಣಗಳೇನು? ಈಗ ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಅಂದರೆ ನಮಗೆ ದೇಹದಲ್ಲಿ ಹೋದಾಗ ಜ್ವರ, ಅದೊಂದು ಬಹಳ ಮುಖ್ಯ ಚಿಹ್ನೆ ನಮಗೆ. ಜ್ವರ ಇದ್ದರೆ ಸಾಂಕ್ರಾಮಿಕ ರೋಗ ಇದೆಯಾ ಅಂತ ತಪಾಸಣೆ ಮಾಡ್ತೇವೆ ನಾವು. ಬೇರೆ ಏನಂದರೆ ಈಗ ಕೆಮ್ಮ ಇರ್ಬೋದು, ಕಫ ಇರ್ಬೋದು, ಜಾಂಡಿಸ್ ಇರ್ಬೋದು, ಅಥವಾ ವಾಂತಿ ಬೇದಿ ಈ ರೂಪದಲ್ಲಿರ್ಬೋದು, ಅಥವಾ ಸುಸ್ತು, ಬಹಳಷ್ಟು ಸುಸ್ತು ಇರ್ಬೋದು, ಅಥವಾ ನಮಗೆ ತೂಕ ಕಮ್ಮಿ ಆಗೋದು, ಅಥವಾ ಹಸಿವೆ ಇಲ್ಲದಿರುವಂಥದ್ದು, ಇದು ಯಾವುದೇ ಲಕ್ಷಣ ಇದ್ದರೂ ಸಾಧಾರಣ ಸಾಂಕ್ರಾಮಿಕ ರೋಗ ಇರಬಹುದಾ ಅಂತ ಟೆಸ್ಟ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಟಿ ಬಿಗೆ ಹೇಳುವುದಾದರೆ 2 ವಾರದಕ್ಕಿಂತ ಹೆಚ್ಚು ಕೆಮ್ಮ, ಜ್ವರ, ಮತ್ತು ರಕ್ತ ಕಫದಲ್ಲಿ ಬರುವಂಥದ್ದು, ತೂಕ ಕಮ್ಮಿ ಆಗುವಂಥದ್ದು, ಅಥವಾ ಹಸಿವೆ ಕಮ್ಮಿ ಆಗುವಂಥದ್ದು, ಇದರಲ್ಲಿ ಯಾವುದೇ ಲಕ್ಷಣ ಇದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಟಿ ಬಿ ಉಂಟ ಅಂತ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹಾಗೆಯೇ ಈಗ ಎಚ್ ಐ ವಿ, ಈಗ ನಾವು ಹೇಗೆ ಆಲೋಚನೆ ಮಾಡ್ಬೋದಂದರೆ ಅದೊಂದು ಇದರಲ್ಲಿ ಹೆಚ್ಚಾಗಿ ಜನರಿಗೆ ತೂಕ ಕಮ್ಮಿ ಆಗುವಂಥದ್ದು, ಹಸಿವೆ ಕಮ್ಮಿ ಆಗುವಂಥದ್ದು, ಅಥವಾ ಲೂಸ್ ಮೋಷನ್, ಕೆಲವು ಸಲ 1 ತಿಂಗಳಿಗಿಂತ ಹೆಚ್ಚು ಲೂಸ್ ಮೋಷನ್ ಇರಬಹುದು, ಕೆಮ್ಮ ಇರ್ಬೋದು, ಕಫ ಇರ್ಬೋದು, ಈ ಲಕ್ಷಣಗಳೆಲ್ಲ ಇದ್ದರೆ ದಿನದಿಂದ ದಿನಕ್ಕೆ ಯಾಕಪ್ಪ ಬಳಲ್ತಾ ಇದ್ದೀರಾ, ತೂಕ ಕಮ್ಮಿ ಆಗ್ತಾ ಇದೆ, ಇಂಥದ್ದೆಲ್ಲ ಇದ್ದರೆ ಡೆಫಿನೆಟ್ಲಿ ನಾವು ಎಚ್ ಐ ವಿ ಇದೆಯಾ ಅಂತ ಟೆಸ್ಟ್ ಮಾಡಬೇಕಾಗ್ತದೆ. ಆದರೆ ಎಲ್ಲ ಪೇಷಂಟ್ಗಳು ಎಚ್ ಐ ವಿ ಇರುವವರಿಗೆ ಈ ರೀತಿಯ ಚಿಹ್ನೆಗಳೇ ಇರಲಿಕ್ಕಿಲ್ಲ. ಸೊ ಕೆಲವು ಕಾಯಿಲೆಗಳಲ್ಲಿ ಶುರುವಿನ ಸ್ಟೇಜ್ಗಳಲ್ಲಿ ಲಕ್ಷಣಗಳು ಕಾಣುವುದಿಲ್ಲ, ಬಹಳಷ್ಟು ಲೇಟ್ ಆದ ನಂತರವೇ ಎಚ್ ಐ ವಿ ಪೇಷಂಟ್ಗಳಿಗೆ ಲಕ್ಷಣ ಕಾಣ್ತದೆ. ಹಾಗಾಗಿ ಈಗ ಹೆಚ್ಚಾಗಿ ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಡಾಕ್ಟರು, ಮಲೇರಿಯಾ ಬಗ್ಗೆ ಹೇಳೋದಾದರೆ ನೀವು ಅದರ ಲಕ್ಷಣಗಳೇನು ಮಲೇರಿಯಾದು? ಮಲೇರಿಯಾ, ಟೈಫಾಯ್ಡ್, ಹೆಪಟೈಟಿಸ್ ಇದೆಲ್ಲ ನಾವು ಅಕ್ಯೂಟ್ ಫೆಬ್ರಲ್ ಇಲ್ನೆಸ್ ಅಂತ ಹೇಳ್ತೇವೆ. ಅಂದರೆ ಸಾಧಾರಣ ಇದರಲ್ಲಿ ಜ್ವರ 2 ವಾರಕ್ಕಿಂತ ಕಮ್ಮಿ, 3 ದಿನಕ್ಕಿಂತ ಹೆಚ್ಚು 1 ವಾರದ ಜ್ವರ ಹೀಗಿರ್ತದೆ. ಮಲೇರಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಜ್ವರ ಹೇಗಿರ್ತದೆ ಅಂದರೆ ಯೂಶ್ವಲಿ ದಿನ ಬಿಟ್ಟು ದಿನ ಜ್ವರ ಬರುವಂಥದ್ದು. ಆದರೆ ಈಗೀಗ ನಮಗೆ ಪ್ರತಿದಿನ ಜ್ವರ ಬರುವಂಥದ್ದು ಇರ್ಬೋದು. ಮಲೇರಿಯಾದಲ್ಲಿ ಹೆಚ್ಚಾಗಿ ಜ್ವರವೇ ಮಲೇರಿಯಾದ ಲಕ್ಷಣ. ಆದರೆ ಕಾಂಪ್ಲಿಕೇಟೆಡ್ ಆದರೆ, ತೊಂದರೆ ಜಾಸ್ತಿ ಆದ ಕೂಡಲೇ ಅಂಥದ್ರಲ್ಲಿ ಮೂತ್ರ ಕಮ್ಮಿ ಆಗುವಂಥದ್ದು, ಆದ್ರ ಜಾಂಡಿಸ್ ಡೆಫಿನೆಟ್ಲಿ ಬರುವಂಥದ್ದು, ಪ್ರಜ್ಞೆ ತಪ್ಪುವಂಥದ್ದು, ಇದೆಲ್ಲ ಕಾಂಪ್ಲಿಕೇಟೆಡ್ ಮಲೇರಿಯಾ. ಅದಾದ ಕೂಡಲೇ ಕಾಂಪ್ಲಿಕೇಶನ್ ಜಾಸ್ತಿ ಆಯಿತು. ಅದಕ್ಕೆ 2 ದಿನ ಜ್ವರದಲ್ಲಿ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು, ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಇನ್ನು ಡಾಕ್ಟರ್, ಮಳೆ ಪ್ರಾರಂಭವಾದಾಗ ಅಂದರೆ ನಮ್ಮ ಸುತ್ತ ಮನೆ ಸುತ್ತಮುತ್ತಲಾಗಿರ್ಬೋದು ನೀರು ನಿಲ್ಲುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ ಮೇಡಮ್, ಆವಾಗ ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೇಕು ಅಂದರೆ ಮನೆ ಸುತ್ತಮುತ್ತಲು ಯಾವ ರೀತಿಯ ಶುಚಿಯಾಗಿರಬೇಕು? ಈಗ ಇಂಥ ಮಳೆಗಾಲದಲ್ಲಿ ನಿಮಗೆ ನೀರು ತುಂಬಿದಾಗ ಅದೆಲ್ಲ ಮಾಸ್ಕಿಟೋ ಉತ್ಪತ್ತಿ ಆಗಲಿಕ್ಕೆ, ಸೊಳ್ಳೆ ಉತ್ಪತ್ತಿ ಆಗಲಿಕ್ಕೆ ಬಹಳಷ್ಟು ಬೇಕಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ.
ಸೊ ನೀವು ಅದಕ್ಕೆ ಈಗ ಮಳೆ ನೀರು ಹರಿದು ಹೋಗುವ ಹಾಗೆ ಮಾಡಬೇಕು. ಎಲ್ಲಿಯೂ ಸ್ಟ್ಯಾಗ್ನೆಂಟ್ ವಾಟರ್, ಅಲ್ಲೇ ನಿಲ್ಲುವಂತಹ ನೀರು ಇರಬಾರ್ದು. ನಿಲ್ಲುವಂಥ ನೀರಿದ್ದ ಜಾಗದಲ್ಲಿ ಸೊಳ್ಳೆಗಳ ಮೊಟ್ಟೆ ಇಟ್ಕೊಂಡು ಮತ್ತು ಅದು ದೊಡ್ಡದಾಗಿ ಮಾಸ್ಕಿಟೋಸ್ ಜಾಸ್ತಿ ಆಗ್ತದೆ. ಸೊ ಹರಡಿ ನೀರು ಹರಿದು ಹೋಗುವ ಹಾಗೆ ಮಾಡಬೇಕು ಒಂದು. ಮತ್ತು ಮನೆಯ ಒಳಗೆ ಕೂಡ ನೀರು ಕೆಲವು ಕಂಟೈನರ್ಸ್ನಲ್ಲಿ ಜಾಸ್ತಿ ಇಲ್ಲದ ಹಾಗೆ ನೋಡ್ಕೊಳ್ಬೇಕು, ಚೇಂಜ್ ಮಾಡ್ತಾ ಇರಬೇಕು. ಇಟ್ಟರು ದಿನಾಲೂ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಹೊರಗಡೆ ಟೈರ್ಗಳಲ್ಲಿ ಹೆಚ್ಚಾಗಿ ನೀರು ನಿಂತರೆ ಅದರಲ್ಲಿ ನೀರು ಉತ್ಪತ್ತಿ ಆಗ್ತದೆ, ಅಥವಾ ಯಾವುದಾದ್ರೂ ಓಪನ್ ಕಂಟೈನರ್ಸ್ ಇದ್ದರೆ ಅದರಲ್ಲಿ ನೀರು ಇರ್ತದೆ. ಅಂಥ ಜಾಗದಲ್ಲಿ ಈ ಮಾಸ್ಕಿಟೋಸ್ ಬೆಳೆಯುವ ಚಾನ್ಸಸ್ ಜಾಸ್ತಿ. ಹಾಗಾಗಿ ನೀರೆಲ್ಲ ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಡಾಕ್ಟರ್, ಇನ್ನು ಭಾರತದಲ್ಲಿ ಇನ್ಫೆಕ್ಷನ್ ಇಂದ ಡೆತ್ ಆಗೋದಾದ್ರೆ ಯಾವ ಕಾಯಿಲೆಯಿಂದ ಜಾಸ್ತಿಯಾಗಿ ಡೆತ್ ಆಗ್ತಾರೆ? ಹೆಚ್ಚಾಗಿ ಈ ಇನ್ಫೆಕ್ಷನಿಂದ ಡೆತ್ ಆಗುವಂಥದ್ದು ಒಂದು ಎಕ್ಸ್ಟ್ರೀಮ್ಸ್ ಆಫ್ ಏಜ್, ಸಣ್ಣ ಮಕ್ಕಳಲ್ಲಿ ಅಥವಾ ಹೆಚ್ಚು ಪ್ರಾಯದವರಲ್ಲಿ ಜಾಸ್ತಿ. ಅದರಲ್ಲಿ ಕಾಯಿಲೆಗಳು ಯಾವುದಂದರೆ ಈಗ ವಾಂತಿ ಭೇದಿ, ಮಕ್ಕಳಲ್ಲಿ 5 ವರ್ಷಕ್ಕಿಂತ ಸಣ್ಣ ಮಕ್ಕಳಲ್ಲಿ ವಾಂತಿ ಭೇದಿ ಇದು ಹೆಚ್ಚು ತೊಂದರೆ ಉಂಟು ಮಾಡ್ತದೆ. ಮತ್ತು ಇನ್ನೊಂದು ನ್ಯುಮೋನಿಯಾ, ನ್ಯುಮೋನಿಯಾ ಕಾಯಿಲೆ ಅದು ಸಣ್ಣ ಮಕ್ಕಳಲ್ಲಿಯೂ ಹಾಗೆ ಪ್ರಾಯದವರಲ್ಲೂ ಹಾಗೆ. ಹೆಚ್ಚಾಗಿ ನ್ಯುಮೋನಿಯಾ ಇದು ಒಂದು ಕಾಯಿಲೆ ಏನಪ್ಪ ಅಂದರೆ ಬಹಳಷ್ಟು ತೊಂದರೆ ಕೊಡ್ತದೆ ಮತ್ತು ಇದರಿಂದ ಮರಣವೂ ಆಗ್ತದೆ. ಇನ್ನೊಂದು ಮೂರನೇ ಕಾಯಿಲೆ ಅಂದರೆ ಟಿಬೋಕ್ಯುಲೋಸಿಸ್. ಸೊ ಇದು ಮೂರು ನಮ್ಮ ದೇಶದಲ್ಲಿ top 10 ಡೆತ್ಗಳ ಕಾರಣದಲ್ಲಿ ಇದೆ ಈ ಮೂರು ಇನ್ಫೆಕ್ಷನ್ಸ್ ಇನ್ನುವೆ. ಹಾಗೆ ಡಾಕ್ಟರ್, ಈ ಸೋಂಕನ್ನು ಹೇಗೆ ತಡೆಗಟ್ಟಬಹುದು, ಸೋಂಕು ಬಾರದಂತೆ? ಈಗ ನಮಗೆ ಹೆಚ್ಚಾಗಿ ನಾವು ಈಗ ಸೊಳ್ಳೆಗಳೆಲ್ಲ ನಾವು ಹೇಳಿದ ಹಾಗೆ ಅದು ಕ್ಲೀನ್ ಇಟ್ಕೊಳ್ಬೇಕು, ನಮ್ಮ ವಾತಾವರಣವನ್ನೆಲ್ಲ ಕ್ಲೀನ್ ಇಟ್ಕೊಳ್ಬೇಕು. ಮತ್ತು ಆದಷ್ಟು ಸಂಜೆ ಎಲ್ಲ ಮನೆಯ ಕಿಟಕಿಗಳನ್ನು ಮುಚ್ಚಿ ಇಟ್ಕೊಳ್ಳುವಂಥದ್ದು ಒಳ್ಳೆ ಅಭ್ಯಾಸ ಆ ಟೈಮಿಗೆ, ಅಟ್ಲೀಸ್ಟ್ ಸಂಜೆಯ ಟೈಮ್ನಲ್ಲಿ. ಮತ್ತು ನಾವು ಈಗ ರೋಗಿಗಳು ಆದಷ್ಟು ಅವರನ್ನು ನೋಡಲಿಕ್ಕೆ ಹೋದರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದು ಅವರ ಹತ್ತಿರ ಹೋಗಿದರೆ ಕೆಮ್ಮುವಾಗ ಅಥವಾ ಅವರ ಸೀನಿನಲ್ಲಿ ಎಲ್ಲ ಈಗ ನಾನು ಹೇಳಿದ ಹಾಗೆ ಕ್ರಿಮಿಗಳು ಬರುವ ಅಥವಾ ಎಂಜಲ್ ಕಣಗಳು ನಮ್ಮ ಮೇಲೆ ಬರುವಂಥ ಚಾನ್ಸಸ್ ಜಾಸ್ತಿ. ಹಾಗೆ ಹೋಗೋದಾದರೂ ಅದು ಕೆಲವು ಮಾಸ್ಕ್ ಉಪಯೋಗ ಮಾಡಬೇಕಾಗ್ತದೆ. ಇಂಥ ಉಸಿರಾಟದ ತೊಂದರೆ ಇರುವ ಪೇಷೆಂಟ್ಗಳನ್ನು ನಾವು ವಿಸಿಟ್ ಮಾಡಲಿಕ್ಕೆ ಹೋದರೆ ಹಾಗೆ ಮಾಡಬೇಕು. ಮತ್ತು ಈ ಕೈಗಳಿಂದ ಒಬ್ಬ ವ್ಯಕ್ತಿಯನ್ನು ಮುಟ್ಟುವುದರಿಂದ ಬರ್ಬೋದು ನಮಗೆ ಸಾಂಕ್ರಾಮಿಕ ರೋಗಗಳು. ಹಾಗಾಗಿ ಆದಷ್ಟು ಮುಟ್ಟದೇ ಇರುವುದು ಒಳ್ಳೆಯ ಕ್ರಮ. ಮುಟ್ಟಿದರೂ ನಾವು ಕೂಡಲೇ ಕೈಗಳನ್ನು ತೊಳೆದುಕೊಳ್ಬೇಕಾಗ್ಬೋದು. ಮತ್ತು ನಾನು ಹೇಳಿದಾಗೆ ಇದು ನೀರಿನಿಂದ ಬರ್ಬೋದು, ಫುಡ್ನಿಂದ ಬರಬಹುದು. ಹಾಗಾಗಿ ನಾವು ಅದನ್ನು ಬಹಳಷ್ಟು ಎಲ್ಲ ಆಹಾರವನ್ನು ಸಾಧಾರಣ ನೀರನ್ನು ಕುದಿಸಿಯೇ ಕುಡಿಬೇಕು. ಸ್ವಚ್ಛ ನೀರನ್ನು ಕುದಿಸಿಯೇ ಕುಡಿಬೇಕು, ಯಾವ ನೀರನ್ನು ಕುದಿಸದೇ ಕುಡಿಲಿಕ್ಕೆ ಹೋಗಬಾರ್ದು. ಫುಡ್ ತಗೊಳ್ಳೋ ಮೊದಲು ನಾವು ಯಾವಾಗಲೂ ನಮ್ಮಷ್ಟಕ್ಕೆ ಹ್ಯಾಂಡ್ ವಾಶ್ ಅಂದರೆ ಕೈಯ ಸ್ವಚ್ಛತೆ ನಾವು ಯಾವಾಗಲೂ ಕಾಪಾಡಿಕೊಳ್ಬೇಕು. ಯಾವ ಫುಡನ್ನು ತಿನ್ನೋದಕ್ಕಿಂತ ಮೊದಲು ಕೂಡ ಹ್ಯಾಂಡ್ ವಾಶ್ ಮಾಡಿಕೊಳ್ಬೇಕು. ಮತ್ತು ನಾವು ಸ್ವಂತವಾಗಿ ಯಾವ ವ್ಯಕ್ತಿಯಾದರೂ ಬಾತ್ರೂಮ್ ಯೂಸ್ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡಿಕೊಳ್ಳುವ ಕ್ರಮವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಂಥ ಕ್ರಮಗಳನ್ನು ನಾವು ತಪ್ಪದೇ ಪಾಲಿಸಬೇಕಾಗ್ತದೆ. ಹಾಗೆ ಚುಚ್ಚುಮದ್ದಿನಿಂದ ತಡೆಗಟ್ಟಬಹುದಾ ಮ್ಯಾಮ್? ಚುಚ್ಚುಮದ್ದುಗಳು ಡೆಫಿನೆಟ್ಲಿ ನಮಗೆ ಸಣ್ಣ ಮಕ್ಕಳಲ್ಲಿ ಈಗ ಎಲ್ಲ ವಿಷಯಗಳು ಗೊತ್ತಿದೆ. ಮಕ್ಕಳನ್ನು ಚುಚ್ಚುಮದ್ದು ಹಾಕ್ಸೋದು ಅದು ಬಹಳಷ್ಟು ರೂಢಿಯಲ್ಲಿದೆ. ಸಾಧಾರಣ ಹುಟ್ಟಿದ ದಿನದಿಂದ ಆಲ್ಮೋಸ್ಟ್ ಶುರುವಾಗ್ತದೆ. ಅದರ ನಂತರ ಪೀರಿಯಾಡಿಕಲಿ ಡಾಕ್ಟರ್ಸ್ ಹೇಳಿದ ಹಾಗೆ ನಾವು ಚುಚ್ಚುಮದ್ದನ್ನು ಕೊಡಿಸ್ಬೇಕು. ಚುಚ್ಚುಮದ್ದು ಬಹಳಷ್ಟು ಅದರ ವಿಷಯ ಬಹಳಷ್ಟು ಅರಿವಳಿಕೆ ಎಲ್ರಿಗೂ ಗೊತ್ತಿರಬೇಕು ಅದರ ವಿಷಯ. ಮತ್ತು ಎಲ್ಲ ಮಕ್ಕಳಿಗೂ ಚುಚ್ಚುಮದ್ದು ಕೊಡಿಸ್ಬೇಕು. ಹಾಗೆ ಈಗ ದೊಡ್ಡವರಲ್ಲೂ ಚುಚ್ಚುಮದ್ದನ್ನು ಕೊಡಿಸೋದು ಒಂದು ಕ್ರಮ ಇದೆ ನಮಗೆ. ಎಸ್ ಡಾಕ್ಟರ್, ಇತ್ತೀಚೆಗೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದು ಆತಂಕದ ಬೆಳವಣಿಗೆ ಕೂಡ ಕಾಣಿಸ್ಕೊಳ್ತಾ ಇದೆ, ಇದು ಯಾಕಾಗಿ ಕಾಣಿಸ್ಕೊಳ್ತಾ ಇದೆ ಮೇಡಮ್ ಈ ರೀತಿ ಆತಂಕದ ಬೆಳವಣಿಗೆ? ಈಗ ಸದ್ಯ ರೀಸೆಂಟ್ ಅಂದರೆ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ, ಅಂದರೆ ಈಗ ನಾವು ಉಪಯೋಗ ಮಾಡುವಂತಹ
ಆಂಟಿಬಯೋಟಿಕ್ ಇರ್ಬೋದು, ಏನು ಚಿಕಿತ್ಸೆ ಇರ್ಬೋದು, ಅದಕ್ಕೆ ಕೆಲವು ಕ್ರಿಮಿಗಳು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂಥದ್ದು, ಅದಕ್ಕೆ ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಅಂದರೆ ಹೆಚ್ಚಾಗಿ ಇಂಥದ್ದು ಆಗುವಂಥದ್ದು ನಾವು ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಮಾಡಿದರೆ, ಅಂದರೆ ಅಗತ್ಯ ಇಲ್ಲದಾಗ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅಗತ್ಯಕ್ಕೆ ಬೇಕಾದಾಗ ಸಿಗುವುದಿಲ್ಲ ಆ ಥರ. ಅಂದರೆ ಆ್ಯಂಟಿಬಯೋಟಿಕ್ ಈಗ ನಮ್ಮ ಕಾಮನ್ ಫ್ಲೂ ಆದಾಗ ವೈರಲ್, ಯಾವಾಗ ಆ್ಯಂಟಿಬಯೋಟಿಕ್ ಇರೋದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಟ್ರೀಟ್ ಮಾಡಲಿಕ್ಕೆ, ಅದನ್ನು ನಾವು ವೈರಸ್ ಇನ್ಫೆಕ್ಷನ್ ಇರುವಂತಾಗ ಉಪಯೋಗ ಮಾಡಿದರೆ ಅದು ಅನಗತ್ಯ ಆ ಟೈಮ್ನಲ್ಲಿ. ಸೊ ಹೀಗಿರುವಾಗ ಅದು ಕೆಲವು ಬ್ಯಾಕ್ಟೀರಿಯಾ ಇದಕ್ಕೆ ರೆಸಿಸ್ಟೆನ್ಸ್ ಉತ್ಪತ್ತಿ ಆಗ್ತದೆ, ಹೀಗೆ ನಾವು ಅನಗತ್ಯವಾಗಿ ಆ್ಯಂಟಿಬಯೋಟಿಕ್ ಕೊಟ್ಟದ್ರಿಂದಾಗಿ. ಇದಕ್ಕೋಸ್ಕರ ಈಗ ಹೆಚ್ಚಾಗಿ ಮತ್ತೆ ಇದರಿಂದ ತೊಂದರೆ ಏನಪ್ಪ ಅಂದರೆ ಬೇಕಾದಾಗ ಉಪಯೋಗ ಮಾಡಿದಾಗ ಅದು ನಮ್ಮ ಕ್ರಿಮಿಗಳು ರೆಸ್ಪಾಂಡ್ ಆಗ್ಲಿಕ್ಕಿಲ್ಲ. ಅದು ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಅಂದರೆ ಕ್ರಿಮಿಗೆ ಪ್ರತಿರೋಧಕ ಶಕ್ತಿ ಬಂದುಬಿಡ್ತದೆ. ಸೊ ಕ್ರಿಮಿ ಹೆಚ್ಚು ಪವರ್ಫುಲ್ ಆಗಿಬಿಡ್ತದೆ, ನಮ್ಮ ಬೇಕಾದ ಇನ್ಫೆಕ್ಷನ್ಗೆ ನಾವು ಕೊಟ್ಟ ಆ್ಯಂಟಿಬಯೋಟಿಕ್ ನಾಟೋದಿಲ್ಲ. ಸೊ ಇದರಿಂದಾಗಿ ಪೇಷಂಟ್ಗಳು ರೆಸ್ಪಾಂಡ್ ಆಗದಿದ್ದರೆ ಮರಣಕ್ಕೀಡಾಗಬಹುದು ಅಂಥದ್ದು ವಿಷಯ. ಈಗ ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಅಂದರೆ ಟಿಬಿಗೆ ಟಿಬಿಯ ಮೆಡಿಸಿನ್ ಕೆಲವು ನಾಟೋದಿಲ್ಲ, ಮಲೇರಿಯಾಕ್ಕೆ ಕೆಲವು ಮಲೇರಿಯಾದ ಮೆಡಿಸಿನ್ ನಾಟಲಿಕ್ಕಿಲ್ಲ, ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ಗೆ ಬ್ಯಾಕ್ಟೀರಿಯಾಕ್ಕೆ ಕೊಡುವಂಥ ಆ್ಯಂಟಿಬಯೋಟಿಕ್ಗಳು ನಾಟಲಿಕ್ಕಿಲ್ಲ. ಇಂಥದ್ದು ಈಗ ತೊಂದರೆ ಕೆಲವು ಹೆಚ್ಚಾಗಿ ಕಾಣಿಸ್ಬಿಡ್ತದೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ ಆ್ಯಂಟಿಬಯೋಟಿಕ್ ನಾವು ಅನಗತ್ಯವಿರುವಾಗ ಕೊಡಬಾರ್ದು. ಹೆಚ್ಚಾಗಿ ಈಗ ಆ್ಯಂಟಿಬಯೋಟಿಕ್ ಎಲ್ಲಿ ದುರ್ಬಳಕೆ ಆಗ್ತದೆ ಅಂದರೆ ಈಗ ಒಂದು ಕೆಮ್ಮ, ಸಣ್ಣ ಶೀತ ಕೆಮ್ಮ ಅಂತ ಶುರುವಾಯಿತು ಅಂತ ನೆನೆಸ್ಕೊಳ್ಳಿ, ಆಗ ಜನರು ತನ್ನಷ್ಟಕ್ಕೆ ಮೊದಲಿನ ಎಲ್ಲಿ ಯಾವಾಗಾದರೂ ಒಂದ್ಸಲ ಮೊದಲು ಹೋಗಿರ್ತಾರೆ ಡಾಕ್ಟರ್ ಹತ್ರ, ಆಗ ಅವ್ರಿಗೆ ಯಾವುದೋ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ, ಅದು ನೆನ್ಪಿಟ್ಕೊಂಡು ಅಥವಾ ಯಾವ್ದಾದ್ರು ಉಳಿದಿರ್ತದೆ ಸ್ವಲ್ಪ, ಅದನ್ನು ತಕೊಂಡ್ಬಿಡುದು ಒಂದೆರಡು ಮೂರು ಒಂದು ದಿನ ಎರಡು ದಿನ. ಸೊ ಹೀಗೆ ಮಾಡಿದರೆ ಅನಗತ್ಯವಾಗಿ ಶೀತದ ಟೈಮ್ನಲ್ಲಿ ಆಗಲಿ ಏನಾದರೂ ಆ್ಯಂಟಿಬಯೋಟಿಕ್ ಉಪಯೋಗ ಮಾಡಿದರೆ, ಅಥವಾ ಇನ್ನೊಂದು ಹೆಚ್ಚಾಗಿ ಹೇಗೆ ಅಂದರೆ ವಾಂತಿ ಭೇದಿ ಬಂದಿದೆ, ವಾಂತಿ ಇದೆ ಅಂದರೆ ಅಥವಾ ಭೇದಿ ಆಗಿದ್ದರೆ ಅದು ಹೆಚ್ಚಾಗಿ ಆಗುವಂಥದ್ದು ವೈರಸ್ಸಿಂದಾಗಿ. ಈಗ ಒಂದು ದಿನ ಭೇದಿ ಆಯ್ತಂದರೆ ಅದು ಕೂಡಲೇ ಆ್ಯಂಟಿಬಯೋಟಿಕ್ಸ್ ಶುರು ಮಾಡಿದರೆ ಅದು ಅನಗತ್ಯವಾಗಿರ್ತದೆ. ಹೆಚ್ಚಾಗಿ ವೈರಸ್ಗೆ ಇದು ಆ್ಯಂಟಿಬಯೋಟಿಕ್ ಅಗತ್ಯವೂ ಇಲ್ಲ, ನಾಟುವುದೂ ಇಲ್ಲ. ಸೊ ಅಂಥ ಸಂದರ್ಭದಲ್ಲೆಲ್ಲ ಉಪಯೋಗ ಮಾಡಿದರೆ ಬ್ಯಾಕ್ಟೀರಿಯಾ, ದೇಹದಲ್ಲಿರುವ ಬ್ಯಾಕ್ಟೀರಿಯಾ ಅದು ಆ ಸಲ ತೊಂದರೆ ಮಾಡದಿದ್ರು ಅದರಲ್ಲಿ ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ. ಎಲ್ಲಿಯಾದರೂ ಮುಂದೆ ಅದರಿಂದವೇ ಆಗಿ ನಿಜವಾಗಿ ರೋಗ ಬಂದಾಗ ನಮ್ಮ ಆ್ಯಂಟಿಬಯೋಟಿಕ್ಗಳು ನಾಟುವುದಿಲ್ಲ. ಸೊ ಇಂಥ ವಿಷಯಗಳು ಜಾಗತಿಕ ಲೆವೆಲ್ನಲ್ಲಿಯೂ ಭಾರತದಲ್ಲಿಯೂ ಆ್ಯಂಟಿಮೈಕ್ರೋಬಲ್ ರೆಸಿಸ್ಟೆನ್ಸ್ ಈಗ ಬಹಳಷ್ಟು ಬಂದಿದೆ. ಇದರಿಂದಾಗಿ ಮಕ್ಕಳಲ್ಲಿ ಕೂಡ ಸಾವು ಅಥವಾ ದೊಡ್ಡವರಲ್ಲಿ ಇಂಥ ತೊಂದರೆಗಳು ಕಾಣಿಸ್ತಾ ಇದೆ. ಡಾಕ್ಟರ್, ನೀವು ಹೇಳಿದ್ರೆ ಆ್ಯಂಟಿಬಯೋಟಿಕ್ ಒಂದು ಅನಗತ್ಯವಾಗಿ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ರಿ, ಹಾಗಾದರೆ ಯಾವಾಗ ತೆಗೆದುಕೊಳ್ಬೇಕು ಮ್ಯಾಮ್ ಆ್ಯಂಟಿಬಯೋಟಿಕ್? ಪ್ರತಿಯೊಂದು ಸಲ ಕೂಡ ಇನ್ಫೆಕ್ಷನ್ ಇದ್ದರೆ ಒಂದು ದಿನ ಜ್ವರ ಎರಡು ದಿನ ಜ್ವರ ಕಮ್ಮಿ ಆಗಲಿಲ್ಲ ಅಂದರೆ ನೀವೀಗ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗ್ತೀರಾ, ಡಾಕ್ಟರ್ ನೋಡಿ ಅವರ ಎಕ್ಸ್ಪರ್ಟೀಸ್ನಲ್ಲಿ ಯಾವಾಗ ಆ್ಯಂಟಿಬಯೋಟಿಕ್ ಕೊಡಬೇಕಂತ ಅವ್ರಿಗೆ ಅನಿಸ್ತದೆ ಅವರ ಡೈರೆಕ್ಷನ್ ಪ್ರಕಾರನೇ ಆ್ಯಂಟಿಬಯೋಟಿಕ್ ತಗೊಳ್ಬೇಕು. ಪೇಷಂಟ್ಗಳು ತಮ್ಮಷ್ಟಕ್ಕೆ ಆ್ಯಂಟಿಬಯೋಟಿಕ್ಗಳನ್ನು ತಗೊಳ್ಳಿಕ್ಕಿಲ್ಲ, ಅಥವಾ ನಮ್ಮ ಫ್ರೆಂಡಿಗೆ ಕೊಟ್ಟ ಆ್ಯಂಟಿಬಯೋಟಿಕ್ ಅವ್ರಿಗೆ ಇದರಲ್ಲಿ ಗುಣ ಆಗಿದೆ ಆ ಥರ ತಗೊಳ್ಳಿಕ್ಕಿಲ್ಲ. ಡಾಕ್ಟರ್ನ ಹೇಳಿದ ನಂತರನೇ ಅವರು ಡಿಸೈಡ್ ಮಾಡ್ತಾರೆ ಇದು ಬ್ಯಾಕ್ಟೀರಿಯಾ ಇರಬಹುದಾ ವೈರಸ್ ಇರಬಹುದಾ ಅಂತ. ಲಕ್ಷಣ ನೋಡಿ ಪೇಷಂಟನ್ನು ನೋಡಿ ಡಿಸೈಡ್ ಮಾಡಿ ಅವ್ರು ಕೊಟ್ಟರೆ ಅವ್ರು ಹೇಳಿದ ಪ್ರಕಾರ ಆ್ಯಂಟಿಬಯೋಟಿಕ್ ತಗೊಳ್ಬೇಕು. ಇನ್ನು ಡಾಕ್ಟರ್, ಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆ ಬಗ್ಗೆ ಮಾತನಾಡೋದಾದರೆ ಮಲೇರಿಯಾ ರೋಗಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೂಡ ಇದೆ? ಈಗ ಪೇಷಂಟ್ ಬರುವಾಗ ನಮಗೆ ಜ್ವರ ಅಂತ ಬರ್ತಾರೆ. ಸೊ ನಾವು ಜ್ವರ ಅಂತ ಬಂದಾಗ ಎಲ್ಲ ಟೆಸ್ಟ್ ಮಾಡ್ತೇವೆ. ಈಗ ಜ್ವರ ಈ ಮಲೇರಿಯಾ ಇರಬಹುದಾ, ಇದೇ ಥರ ಡೆಂಗಿ ಇರಬಹುದಾ, ಹೆಚ್ಚಾಗಿ ಎರಡು ಲಕ್ಷಣಗಳಲ್ಲಿ ಯಾವುದು ಅತಿ ಹೆಚ್ಚು ಚಾನ್ಸ್, ಟೈಫಾಯ್ಡ್, ಮಲೇರಿಯಾ, ಡೆಂಗಿ, ಹೆಪಟೈಟಿಸ್, ಈಗ ಮತ್ತೆ ನಮಗೆ ಬೇರೆ ಸ್ಕ್ರಬ್ ಟೈಫಸ್, ಲೆಪ್ಟೋಸ್ಪೈರ, ಇಲಿ ಜ್ವರ, ಹೀಗಿರುವುದೆಲ್ಲ ಒಂದೇ ಥರದ ಲಕ್ಷಣ. ಸಾಮಾನ್ಯವಾಗಿ ಜ್ವರದಿಂದ ಬರ್ತಾರೆ. ಯಾವ ಕಾಯಿಲೆ ಅಂತ ಗೊತ್ತಾಗುದಿಲ್ಲ ಬರುವಾಗ. ನಮಗೆ ಶುರುವಿಗೆ ಕೆಲವು ವಿಷಯದಲ್ಲಿ ಯಾವುದನ್ನು ಕೂಡ ನಾವು ಡಯಾಗ್ನೋಸಿಸ್ ಮಾಡದೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಸೊ ಇದು ಯಾವ ಜ್ವರ ಇರಬಹುದು ಅಂತ ಆಲೋಚನೆ ಪ್ರಕಾರ ಬರೀ ಜ್ವರಕ್ಕೆ ಮಾತ್ರ ಮದ್ದು ಕೊಡ್ಬೋದು. ಆದರೆ ಮಲೇರಿಯಾದ ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ಮಲೇರಿಯಾ ಡಯಾಗ್ನೋಸಿಸ್ ಮಾಡಿಕೊಂಡು ಮತ್ತೆ ಟ್ರೀಟ್ಮೆಂಟ್ ಕೊಡ್ತೇವೆ. ಅದೇ ಡೆಂಗಿ ಅಂದರೆ ಡೆಂಗಿ ಟೆಸ್ಟ್ ಮಾಡಿಕೊಂಡು ಪಾಸಿಟಿವ್ ಬಂದರೆ ಡೆಂಗಿ ಅಂತ ಟ್ರೀಟ್ಮೆಂಟ್ ಕೊಡ್ತೇವೆ. ಹಾಗೆ ನಮಗೆ ಪ್ರತಿಯೊಂದಕ್ಕೂ ಯಾವ ರೀತಿ ನಾವು ಟೆಸ್ಟ್ ಮಾಡಬೇಕು ಅಂತ ಇದೆ. ಸೊ ಅದರ ಪ್ರಕಾರ ಟೆಸ್ಟ್ ಮಾಡಿಬಿಟ್ಟು
ಅದರಲ್ಲಿ ಡಯಾಗ್ನೋಸಿಸ್ ಆದರೆ ಮಲೇರಿಯಾಕ್ಕೆ ಮತ್ತು ಮಲೇರಿಯಾಕ್ಕೆ ಇರುವಂಥ ಮೆಡಿಸಿನ್ಗಳಿವೆ. ಹೆಚ್ಚು ತೊಂದರೆ ಇದ್ದು ನಾನು ಕೆಲವು ಕಾಂಪ್ಲಿಕೇಟೆಡ್ ಮಲೇರಿಯಾ ಅಂದರೆ ಮಲೇರಿಯಾದ ಪೇಷಂಟ್ಗಳು ಕೂಡ ಆಹಾರ ತಗೊಳ್ಳಿಕ್ಕೆ ಆಗದೇ ಇರ್ತಾರೆ ಕೆಲವರು, ಅಥವಾ ಪೇಷಂಟ್ಗಳಿಗೆ ಜಾಂಡಿಸ್ ಆಗಿರ್ತದೆ, ಅಥವಾ ಮಲೇರಿಯಾ ಪೇಷಂಟ್ಗಳಿಗೆ ಪ್ರಜ್ಞೆ ತಪ್ಪುವಂಥ ಸ್ಥಿತಿ ಆಗಿರ್ತದೆ. ಇಂಥದ್ದು ಜಾಸ್ತಿ ತೊಂದರೆ ಆದ ಮಲೇರಿಯಾ ಪೇಷಂಟ್ಗಳನ್ನು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇಂಟ್ರವೀನಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಇಲ್ಲ ಅಷ್ಟು ಸೀರಿಯಸ್ ಆಗಿಲ್ಲ ಅಂತಿದ್ದ ಮಲೇರಿಯಾ ಪೇಷಂಟ್ಗಳಿಗೆ ನಾವು ಮಾತ್ರೆ ಕೊಟ್ಟು ಈವನ್ ಕೆಲವು ಸಲ ಮನೆಗೆ ಕಳಿಸುವ ಸಂದರ್ಭಗಳಿವೆ. ಆದರೆ ಅದು ಮಲೇರಿಯಾ ವೈವ್ಯಾಕ್ಸ್ ಮಲೇರಿಯಾ ಅಂತಿದೆ, ಅಂಥ ಮಲೇರಿಯಾ ಆದರೆ ವಾಪಸ್ ಮರುಕಳಿಸುವ ಚಾನ್ಸ್ ಉಂಟು. ಒಂದು ವ್ಯಕ್ತಿಗೆ ಮಲೇರಿಯಾ ಆದರೆ ಮತ್ತೆ ವಾಪಸ್ ನೆಕ್ಸ್ಟ್ ಎರಡು ವರ್ಷದಲ್ಲಿ ಮತ್ತೆ ಮತ್ತೆ ಮಲೇರಿಯಾ ಆಗುವ ಚಾನ್ಸ್ ಉಂಟು, ಅದು ಸ್ವಲ್ಪ ದೇಹದಲ್ಲಿ ಉಳ್ಕೊಳ್ತದೆ. ಅಂಥದ್ದನ್ನು ಕಮ್ಮಿ ಮಾಡಲಿಕ್ಕೆ ನಾವು 14 ದಿನದ ಟ್ರೀಟ್ಮೆಂಟ್ ಕೊಡ್ತೇವೆ ಮಲೇರಿಯಾ ಪೇಷಂಟ್ಗಳಿಗೆ, ಅದು ತಕ್ಕೊಳ್ಳೇಬೇಕು. ಇಲ್ಲದಿದ್ದರೆ ಮಲೇರಿಯಾ ಪೇಷಂಟ್ಗಳಿಗೆ ಮತ್ತೆ ಮತ್ತೆ ಮಲೇರಿಯಾ ಬರ್ತಾ ಇರ್ತದೆ. ಸ್ಟಾರ್ಟಿಂಗ್ ಕೊಡ್ಬೇಕು 14 ದಿನ. ಹೌದು, ಎರಡು ವರ್ಷ ಬಿಟ್ಟು ಮತ್ತೆ ನಂತರ ಸ್ಟಾರ್ಟ್ ಆಗುವ ಮತ್ತೆ ವಾಪಸ್ ಬರುವ ಚಾನ್ಸ್ ಉಂಟು. ವೈವ್ಯಾಕ್ಸ್ ಎಲ್ಲರಲ್ಲೂ ಬರುವ ಚಾನ್ಸಸ್ ಇದೆಯಾ ಮೇಡಮ್, ಅಥವಾ ಕೆಲವರಲ್ಲಿ ಬರ್ತದೆ? ಎಲ್ಲ ಪೇಷಂಟ್ಗಳಲ್ಲಿ ಬರುವುದಿಲ್ಲ, ಕೆಲವರಲ್ಲಿ ಬರುವ ಚಾನ್ಸಸ್ ಉಂಟು. ಅದು ಬರದ ಹಾಗೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಅದನ್ನು ಕೂಡ ಈಗ ಮಲೇರಿಯಾ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು 2-3 ದಿನದಲ್ಲಿ ಸಾಧಾರಣ ಪೇಷಂಟ್ಗಳಿಗೆ ಉತ್ತಮ ಆಗ್ತದೆ. ಉತ್ತಮ ಆದರೂ ಕೂಡ ಡಾಕ್ಟರ್ ಹೇಳಿದ ಹಾಗೆ 14 ದಿನದ ಟ್ರೀಟ್ಮೆಂಟ್ ಅದು ಇನ್ನೊಂದು ರೀತಿಯ ಟ್ರೀಟ್ಮೆಂಟ್, ಅದನ್ನು ತಗೊಳ್ಬೇಕಾಗ್ತದೆ. ರ್ಯಾಡಿಕಲ್ ಕ್ಯೂರ್ ಅಂತ ಹೇಳ್ತೇವೆ ನಾವು. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುರೇಶ್ ಅಂತ, ಹಿರಿಯಕ್ಕದಿಂದ. ಓಕೆ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಇದ್ದಾರಲ್ಲ? ಹೌದು, ಹೇಳಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಅಂದ್ರೆ ಜ್ವರ ಸಾಂಕ್ರಾಮಿಕ ರೋಗ ಹೌದಾ ಅಲ್ವಾ ಅಂತ ಕೇಳಲಿಕ್ಕೆ ಫೋನ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ನಮ್ಮ ಎಂಪ್ಲಾಯೀಸ್ ಒಬ್ಬರಿಗೆ ಜ್ವರ ಬಂದಿದೆ. ಈಗ ಅದು ಅಂದ್ರೆ ದಿನ ದಿನ ಹರಡ್ತಾ ಇದೆ. ಯಾವ ತರದ ಜ್ವರ ಅದು? ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಅಂತ ನಿಮ್ಮ ಕಂಪನಿಯಲ್ಲಿ ಬೇರೆಯವರಿಗೆ ಅದೇ ತರದ ಜ್ವರ ಬರ್ತಾ ಇದೆಯಂತವಾ? ಅಂದ್ರೆ ಎರಡೆರಡು ದಿನ ಗ್ಯಾಪ್ ಅಲ್ಲಿ, 1-2 ದಿನ ಗ್ಯಾಪ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಿದೆ. ಸೊ ಅದು ಸಾಂಕ್ರಾಮಿಕ ರೋಗ, ಜ್ವರ ಸಾಂಕ್ರಾಮಿಕ ರೋಗ ಹೌದಾ ಅಲ್ವಾ ಅಂತ ಕೇಳಲಿಕ್ಕೆ ಕಾಲ್ ಮಾಡಿ. ನಿಮ್ಮ ಕಂಪನಿಯಲ್ಲಿರುವ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡ್ತಾ ಉಂಟಂದ್ರೆ ಅದು ಸಾಂಕ್ರಾಮಿಕ ರೋಗವೇ. ಅಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ ಅಂತವೇ ಆಯ್ತು. ಅದು ಯಾವ ರೀತಿಯ ಸಾಂಕ್ರಾಮಿಕ ರೋಗ ಅಂದ್ರೆ ಅವರನ್ನು ಪತ್ತೆ ಹಚ್ಚಬೇಕಾಗ್ತದೆ, ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿ ಪತ್ತೆ ಹಚ್ಚಬೇಕಾಗ್ತದೆ. ಕೆಲವು ಸಲ ಸಿಂಪಲ್ ಫ್ಲೂ, ವೈರಲ್ ಫ್ಲೂ ಕೂಡ ನಾನು ಹೇಳಿದಾಗೆ ಒಬ್ಬರ ಉಸಿರಾಟದಿಂದ ಅದು ಎಂಜಲ ಕಣಗಳಿಂದ ಹರಡಿ ಗಾಳಿಯಲ್ಲಿ ಇರುವಾಗ ಅದು ಗಾಳಿ ಸೇವನೆಯಿಂದ ಇನ್ನೊಬ್ಬರಿಗೆ ಹರಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಕೆಲವರಿಗೆ ಜ್ವರ ಬಿಟ್ಟು ಬಿಟ್ಟು ಬರುವ ಸಾಧ್ಯತೆ ಇದೆ, ಯಾಕಂದ್ರೆ ಒಂದು ವಾರ ಜ್ವರ ಇರುತ್ತೆ, ಆಮೇಲೆ ಬಿಡ್ತದೆ, ಮತ್ತೆ ಜ್ವರ ಸ್ಟಾರ್ಟ್ ಆಗುತ್ತೆ. ಇದು ಯಾಕೆ ಡಾಕ್ಟರ್ ಜ್ವರ ಬಿಟ್ಟು ಬಿಟ್ಟು? ಕೆಲವು ಕಾಯಿಲೆಗಳಲ್ಲಿ ಹಾಗೆ ಬಿಟ್ಟು ಬಿಟ್ಟು ಜ್ವರ ಬರಬಹುದು. ಹೆಚ್ಚಾಗಿ ಈಗ HIV ಕಾಯಿಲೆಯವರಿಗೆ ಅಥವಾ TB ಕಾಯಿಲೆಯವರಿಗೆ ಹೆಚ್ಚಾಗಿರ್ತದೆ. ಬಟ್ ಕೆಲವು ದಿನ ಅವರಿಗೆ ಇಲ್ಲದೆ ಗೊತ್ತಾಗದಿರಬಹುದು ಅಂತ ಕೆಲವು ಕಾಯಿಲೆಗಳಲ್ಲೆಲ್ಲ ಬಿಟ್ಟು ಬಿಟ್ಟು ಜ್ವರಗಳು ಬರ್ತದೆ. ಸೊ ಏನೇ ಇದ್ದರೂ ಬಿಟ್ಟು ಬಿಟ್ಟು ಜ್ವರ ಬಂದರೂ, ಫಾರ್ ಎಕ್ಸಾಂಪಲ್ ಮಲೇರಿಯಾದಲ್ಲಿ ಅದು ಬಿಟ್ಟು ಬಿಟ್ಟು ಬರುವಂಥದ್ದೇ, ಆದರೆ ದಿನ ಬಿಟ್ಟು ದಿನ ಬರುವಂಥದ್ದು. ಸೊ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ಅಂತೆಲ್ಲ ಹೇಳಿಬಿಟ್ಟು ಅದನ್ನು ಡಾಕ್ಟರ್ ಆಲೋಚನೆ ಮಾಡಿ ಯಾವ ಟೆಸ್ಟ್ ಮಾಡಬೇಕಂತ ಮಾಡ್ತಾರೆ. ಏನೇ ಇದ್ದರೂ ಜ್ವರ ಇದ್ದರೆ ಅದನ್ನು ಟೆಸ್ಟ್ ಮಾಡಿಸ್ಲೇಬೇಕು. ಅಂತೂ 1-2 ದಿನಕ್ಕಿಂತ ಹೆಚ್ಚು ಜ್ವರ ಇದ್ದರೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಇನ್ನು ಡಾಕ್ಟರ್, ಡೆಂಗ್ಯೂ ಕಾಯಿಲೆಗೆ ಯಾವ ರೀತಿಯ ಚಿಕಿತ್ಸೆ ಇದೆ? ಡೆಂಗ್ಯೂ ಕಾಯಿಲೆ ಅಂದರೆ ಈಗ ನಾವು ಹೆಚ್ಚಾಗಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದು ವೈರಸ್ಸಿಂದ ಬರುವಂಥದ್ದು, ಅದಕ್ಕೆ ಯಾವುದೇ ವೈರಸ್ ಆ್ಯಂಟಿವೈರಸ್ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಆಗಿ ಇರಲ್ಲ. ಬಟ್ ಆದರೆ ನಾವು ಅದಕ್ಕೆ ಹೆಚ್ಚಾಗಿ ಪೇಷಂಟ್ಗಳು ವಾಂತಿ ಇದ್ದರೆ ಅದರಿಂದಾಗಿ, ಅಥವಾ ಆಹಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲದಿದ್ದರೆ ಡಿಹೈಡ್ರೇಷನ್ ಆಗ್ತದೆ. ಸೊ ಅಂಥ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿ ನಾವು IV ಫ್ಲೂಯಿಡ್ಸ್ ಕೊಡ್ತೇವೆ. ಮತ್ತು ಹೆಚ್ಚಾಗಿ ಅದರಲ್ಲಿ ಪ್ಲೇಟ್ಲೆಟ್ ಅಂತ ಹೇಳೋದು ಕಮ್ಮಿ ಆಗ್ತದೆ. ಸೊ ಈ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಇದೆಯಾ, ಬ್ಲೀಡಿಂಗ್ ಆಗ್ತಾ ಇದೆಯಾ ಅಂತ ನಾವು ದಿನಾಲು ಅದನ್ನು ಚೆಕ್ ಮಾಡ್ತಾ ಇರ್ತೇವೆ. ಚೆಕ್ ಮಾಡಿ ಭಾರಿ ಅಪರೂಪಕ್ಕೆ ಪ್ಲೇಟ್ಲೆಟ್ ತುಂಬಾ ಕಮ್ಮಿ ಆದರೆ ಬೇಕಿದ್ರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಅಂತ ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ಹೆಚ್ಚಾಗಿ ಡೆಂಗಿ ಕಾಯಿಲೆ ಒಂದು 3-4 ದಿನ ಸ್ವಲ್ಪ ತೊಂದರೆ ಜಾಸ್ತಿ ಇದ್ಕೊಂಡು ಮತ್ತೆ ಕಮ್ಮಿ ಆಗ್ತದೆ.
ಏನು ಡಾಕ್ಟರ್, ಜಾಂಡಿಸ್ ಮತ್ತೆ ಟಿವಿ ಬಗ್ಗೆ ಮಾತನಾಡೋದಾದ್ರೆ? ಈಗ ಜಾಂಡಿಸ್ ಅಂದ್ರೆ ಹತ್ತು ಹಲವು ಕಾರಣಗಳಿದೆ. ಜಾಂಡಿಸ್ ಅಂದ್ರೆ ಜಾಂಡಿಸ್ ಕೆಲವು ಅನಿಮಿಯಾ ಕಾರಣಗಳಲ್ಲಿ ರಕ್ತ ಕಮ್ಮಿ ಆಗೋದ್ರೊಟ್ಟಿಗೆ ಜಾಂಡಿಸ್ ಬರಬಹುದು, ಅಥವಾ ಅದು ಸೋಂಕೇ ಇರಬಹುದು. ಅಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಥವಾ ಹೆಪಟೈಟಿಸ್ ಎ, ಹಾಗೆ ಎ ಟು ಇ ಇದೆ ಬೇರೆ ಬೇರೆ ಥರದ ಹೆಪಟೈಟಿಸ್, ಇದು ಸೋಂಕು ರೋಗ. ಅಥವಾ ಜಾಂಡಿಸ್ ಅಂದರೆ ಕ್ಯಾನ್ಸರ್ನ ಲಕ್ಷಣವೂ ಇರಬಹುದು, ಪಿತ್ತಕೋಶದ ಕ್ಯಾನ್ಸರ್ ಅಥವಾ ಮೇದೋಜೀರಕ ಗ್ರಂಥಿದು ಕ್ಯಾನ್ಸರ್ ಇರ್ಬೋದು, ಅಥವಾ ಗಾಲ್ ಸ್ಟೋನ್ಸ್ ಹೆಚ್ಚಾಗಿ ಸ್ಟೋನ್ಸ್ ಇದ್ದರೆ ಗಾಲ್ ಬ್ಲಾಡರ್ ಅಂತ ಹೇಳೋದು, ಅದರಲ್ಲಿಯೂ ಜಾಂಡಿಸ್ ಬರ್ಬೋದು. ಆದರೆ ಹಾಗಾಗಿ ಶುರುವಿಗೆ ನಾವು ಮಾಡಬೇಕಾದದ್ದು ಎಂತ ಅಂದರೆ ಯಾವ ಕಾರಣದಿಂದ ಜಾಂಡಿಸ್ ಬಂದಿದೆ ಅಂತ. ಜಾಂಡಿಸ್ ಅಂದರೆ ಒಂದು ಕಾಯಿಲೆ ಅಲ್ಲ, ಅದೊಂದು ಲಕ್ಷಣ ಮಾತ್ರ. ಈಗ ಜ್ವರ ಯಾವ ರೀತಿ ನಿಮಗೆ ಲಕ್ಷಣ ಅಷ್ಟೇ ಜಾಂಡಿಸ್ ಅಂದರೂ ಕೂಡ ಒಂದು ಲಕ್ಷಣ. ಅದಕ್ಕೆ ಜಾಂಡಿಸ್ ಬಂದ ಕೂಡಲೇ ಮನೆಯಲ್ಲಿ ಒಂದು ಮದ್ದು ಮಾಡ್ತಾ ಹಳ್ಳಿ ಮದ್ದು ಮಾಡ್ತಾ ಇರುವಂಥದ್ದಲ್ಲ. ಎಷ್ಟಂದರೆ ಈಗ ಡೆಂಗ್ಯೂ ಕಾಯಿಲೆಯಲ್ಲೂ ಜಾಂಡಿಸ್ ಬರ್ಬೋದು, ಮಲೇರಿಯಾ ಕಾಯಿಲೆಯಲ್ಲೂ ಜಾಂಡಿಸ್ ಬರ್ಬೋದು, ಇಲ್ಲಿ ಜ್ವರದಲ್ಲೂ ಜಾಂಡಿಸ್ ಬರ್ಬೋದು. ಸೊ ಜಾಂಡಿಸ್ ಅಂದರೆ ಜ್ವರದಷ್ಟೇ ಒಂದು ಅರ್ಥ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಯಾವ ಕಾಯಿಲೆಯಿಂದ ಜಾಂಡಿಸ್ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಚಿಕಿತ್ಸೆ ಮಾಡಬೇಕಾಗ್ತದೆ. ಏನು ಡಾಕ್ಟರ್ ನಿಮೋನಿಯಾ ಬಗ್ಗೆ ಮಾತನಾಡೋದಾದ್ರೆ? ನಿಮೋನಿಯಾ ಕೂಡ ಹಾಗೆ. ಈಗ ನಿಮೋನಿಯಾ ಅಂತ ನಾವು ಡಾಕ್ಟರ್ಗಳು ಹೇಳುವಂಥದ್ದು ಪೇಷೆಂಟ್ಗಳಿಗೆ ಕೆಮ್ಮ ಇರ್ಬೋದು, ಜ್ವರ ಇರ್ಬೋದು, ರಕ್ತದಲ್ಲಿ ಸ್ವಲ್ಪ ಕಫ ಕೆಂಪು ಬರಬಹುದು, ಇದು ಹೆಚ್ಚಾಗಿ ಅತಿ ಜ್ವರ. ಆಸ್ಪತ್ರೆಯಲ್ಲಿ ಬಂದ ನಂತರ ನಾವು ದಾಖಲಿಸ್ಕೊಂಡು ಅಥವಾ ಔಟ್ ಪೇಷೆಂಟ್ ಆಗಿ ಟೆಸ್ಟ್ ಮಾಡಿಬಿಟ್ಟು ಎಕ್ಸ್ರೇ ಮಾಡಿಬಿಟ್ಟು ಕಫ ಟೆಸ್ಟ್ ಮಾಡಿಬಿಟ್ಟು ಹೇಳ್ತೇವೆ ಇದು ಬ್ಯಾಕ್ಟೀರಿಯಾದಿಂದ ಬಂದಿದ, ಇದು ಟಿ ಬಿಯಿಂದ ಬಂದಿದ, ನಿಮೋನಿಯಾ ಅಂದರೆ ವೈರಸ್ಸಿಂದ ಬಂದಿದ, ಬೇರೆ ಬೇರೆ ಕ್ರಿಮಿಯಿಂದ ಬಂದಿದ ಅಂತ. ಸೊ ಯಾವ ಕ್ರಿಮಿಯಿಂದ ನಿಮೋನಿಯಾ ಅಂತ ಆಗಿರ್ತದೆ. ಈಗ ಬ್ಯಾಕ್ಟೀರಿಯಾದಿಂದ ನಿಮೋನಿಯಾ ಆಗಿದ್ದರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ, ವೈರಲ್ ನಿಮೋನಿಯಾ ಆದರೆ ಕೆಲವು ಸಲ ಆ್ಯಂಟಿವೈರಲ್ ಕೊಡ್ತೇವೆ, ಅದೇ ಟಿ ಬಿಯಿಂದ ನಿಮೋನಿಯಾ ಆಗಿದ್ದರೆ ಟಿ ಬಿಗೆ ಮೆಡಿಸಿನ್ ಕೊಡ್ತೇವೆ. ಸೊ ಹೀಗೆ ನಿಮೋನಿಯಾ ಕೂಡ ಬೇರೆ ಬೇರೆ ಕಾರಣದಿಂದ ಬರುವಂಥದ್ದು. ಡಾಕ್ಟರ್ ನೀವು ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡಿದ್ರಿ, ವ್ಯಾಕ್ಸಿನೇಷನ್ ಅಂದರೆ ಯಾರಿಗೆಲ್ಲ ಮಾಡಿಸ್ಬೇಕು? ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸಾಧಾರಣ 6 ವಾರಕ್ಕೆ ಒಂದು, 10 ವಾರಕ್ಕೊಂದು, 14 ವಾರ ಆಗುವಾಗ ಮಗುವಿಗೆ ಡಿ ಪಿ ಟಿ ಅಂತ ಕೊಡಿಸ್ತೇವೆ. ಆಮೇಲೆ ಮೀಸಲ್ಸ್ ಮಮ್ಸ್ ರುಬೆಲ್ಲ ವ್ಯಾಕ್ಸಿನ್ಸ್ ಕೊಡಿಸ್ತೇವೆ. ಈಗಂತೂ ನ್ಯೂಮೋಕೋಕಲ್ ವ್ಯಾಕ್ಸಿನ್, ರೋಟಾವೈರಸ್ ವ್ಯಾಕ್ಸಿನ್ ಅಂತ ಇದೆಲ್ಲ ಬಂದಿದೆ, ಹೆಪಟೈಟಿಸ್ ವ್ಯಾಕ್ಸಿನ್, ಹಿಪ್ ವ್ಯಾಕ್ಸಿನ್, ಇಷ್ಟೆಲ್ಲ ವ್ಯಾಕ್ಸಿನ್ಗಳು ಇದೆ ಮಕ್ಕಳಿಗೆ. ಇಷ್ಟಲ್ಲದೆ ಈಗ ದೊಡ್ಡವರಿಗೂ ಕೂಡ ಕೆಲವು ವ್ಯಾಕ್ಸಿನ್ಸ್ ಬಂದಿದೆ. ಹೆಚ್ಚಾಗಿ ಯಾರಿಗೆ ಕಾಯಿಲೆ ನಿಮೋನಿಯಾ ಬಂದರೆ ಅದು ತಡ್ಕೊಳ್ಳುವ ಶಕ್ತಿ ಇಲ್ವೋ, ತೊಂದರೆಗಳು ಜಾಸ್ತಿ ಆಗ್ತದೋ ಅಂಥ ಪೇಷೆಂಟ್ಗಳಿಗೆ ನಾವು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಕೂಡ ಕೊಡ್ಬೋದಂತ ಈಗ ಜಾರಿಯಾಗಿದೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರೋ ಪೇಷೆಂಟ್ಗಳು ಅಥವಾ 65 ವರ್ಷಕ್ಕಿಂತ ಹೆಚ್ಚಾದ ವಯಸ್ಸಿರುವ ನಾಗರಿಕರು, ಕಿಡ್ನಿ ತೊಂದರೆ ಇರುವಂಥವರು, ಲಿವರ್ ಕಾಯಿಲೆ ಇರುವಂಥವರು, ಹಾರ್ಟ್ ಕಾಯಿಲೆಯಿಂದ ಬಳಲ್ತಾರೆ ನೋಡಿ ಕೆಲವರೆಲ್ಲ, ಹಾರ್ಟ್ ಡಿಸೀಸ್ ಇರಬಹುದು, ಹಾಗೆ ಕ್ಯಾನ್ಸರ್ ಇರುವ ಪೇಷೆಂಟ್ಗಳು, ಕ್ಯಾನ್ಸರಿಂದ ಕೀಮೋಥೆರಪಿ ಆಗಿರುವಂಥ ಪೇಷೆಂಟ್ಗಳು, ಇಂಥವ್ರಿಗೆಲ್ಲ ಸ್ವಲ್ಪ ನಿಮೋನಿಯಾ ಆಯ್ತಂದರೆ ಅವರದ್ದು ಕಾಯಿಲೆ ತುಂಬ ಜಾಸ್ತಿ ಆಗಿಬಿಡ್ತದೆ. ಮತ್ತು ಇಂಥ ಪೇಷೆಂಟ್ಗಳಲ್ಲಿ ಮಾರ್ಟ್ಯಾಲಿಟಿ ಅಂದರೆ ಅದು ಸಾಯುವ ಸಂದರ್ಭ ಜಾಸ್ತಿ, ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇಂಟೆನ್ಸಿವ್ ಕೇರ್ನಲ್ಲಿ ಟ್ರೀಟ್ಮೆಂಟ್ಸ್ ಕೊಡಬೇಕು ನಿಮೋನಿಯಾ ಆದರೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಈಗ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇದೆ. ಮತ್ತು ಅಷ್ಟಲ್ಲದೆ ಇದೇ ಇಂಥ ಇಷ್ಟು ಹೈ ರಿಸ್ಕ್ ಪೇಷೆಂಟ್ಗಳಿಗೆ ಫ್ಲೂ ಕೂಡ, ಫ್ಲೂ ಬಂದರೂ ಕೂಡ ಅವರಿಗೆ ತೊಂದರೆ ಜಾಸ್ತಿ ಆಗುವಂಥದ್ದು. ಸೊ ಇಂಥ ಪೇಷೆಂಟ್ಗಳಲ್ಲಿ ನಾನು ಹೇಳಿದಾಗೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮತ್ತು ನ್ಯೂಮೋಕೋಕಲ್ ವ್ಯಾಕ್ಸಿನ್ಗಳಿದೆ, ಇದೆರಡು ನಾವು ಹೆಚ್ಚಾಗಿ ದೊಡ್ಡವರಲ್ಲೂ, ಮಕ್ಕಳಿಗೆ ಅಲ್ಲದೆ ದೊಡ್ಡವರಿಗೂ ಕೂಡ ಇಂಥದ್ದು ವ್ಯಾಕ್ಸಿನ್ಸ್ ಎಲ್ಲ ಕೊಡ್ತೇವೆ. ಈಗ ಇನ್ನು ಡಾಕ್ಟರ್, ಈ ಸಾಂಕ್ರಾಮಿಕ ರೋಗಗಳಲ್ಲಿ ಅತಿ ಬೇಗನೆ ಹರಡುವ ರೋಗಗಳು ಯಾವುದು? ಹೌದು, ಕೆಲವು ರೋಗಗಳು ಭಾರಿ ಬೇಗ ಸ್ಪ್ರೆಡ್ ಆಗ್ತದೆ. ಹೆಚ್ಚಾಗಿ ಈಗ ಮೀಸಲ್ಸ್, ಅದು ಫೀವರ್ ವಿತ್ ರ್ಯಾಶ್ ಬರ್ತದೆ, ಹೆಚ್ಚಾಗಿ ಮೈ ಕೈಯಲ್ಲೆಲ್ಲ ದಡರದ ಥರ ಬಂದು ಇದು ಭಾರಿ ಕಂಟೇಜಿಯಸ್. ಮೀಸಲ್ಸ್ ಭಾರಿ ಬೇಗ ಸ್ಪ್ರೆಡ್ ಆಗ್ತದೆ. ಅಷ್ಟೇ ಅಲ್ಲದೆ ಈಗ ಚಿಕನ್ ಪಾಕ್ಸ್, ಚಿಕನ್ ಪಾಕ್ಸ್ ಬಂದರೂ ಕೂಡ ಹಾಗೆ ಮೈಯಲ್ಲಿ ರ್ಯಾಶ್ ಬರ್ತದೆ, ಸ್ವಲ್ಪ ನೀರುಗುಳ್ಳೆ ಅಂತ ಹೇಳ್ತಾರೆ ನೋಡಿ ಅದು ಚಿಕನ್ ಪಾಕ್ಸ್. ಸೊ ಅಂಥದ್ದು ಕೂಡ ಭಾರಿ ಬೇಗ ಸ್ಪ್ರೆಡ್ ಆಗ್ತದೆ. ಮತ್ತು ಇನ್ಫ್ಲೂಯೆನ್ಸಾ, H1N1 ಇನ್ಫ್ಲೂಯೆನ್ಸಾ ಅಂತ ನೀವು ಕೇಳಿರ್ಬೋದು, ಅದು ಕೂಡ ಬೇಗ ಸ್ಪ್ರೆಡ್ ಆಗ್ತದೆ. ಹಾಗೆ ಕೆಲವು ರೋಗಗಳು ಭಾಳ ಸ್ಪ್ರೆಡ್ ಆಗ್ತದೆ, ಟ್ಯೂಬರ್ಕ್ಯುಲೋಸಿಸ್ ಕೂಡ. ಸಾಧಾರಣ ಏನು ಹೇಳ್ತಾರೆ ಅಂದರೆ ಒಂದು ಪರ್ಸನ್, ಒಬ್ಬ ವ್ಯಕ್ತಿ ಟಿ ಬಿ ಕಾಯಿಲೆ ಅವರಿಗೆ ಗೊತ್ತಾಗೋ ಮೊದಲು ಅಥವಾ ಡಾಕ್ಟರ್ ಡಯಾಗ್ನೋಸ್ ಮಾಡೋ ಮೊದಲು 20 ಜನರಿಗೆ
ಹರಡಿರ್ತದೆ. ಯಾಕೆಂದರೆ ಸಾಧಾರಣ ಅವರಿಗೆ ಕೆಮ್ಮ ಗೊತ್ತಾಗಿ ಇನ್ನು ಕೆಮ್ಮಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಅನಿಸುವಾಗ ಮತ್ತು ಅದರದ್ದು ಕರೆಕ್ಟಾಗಿ ಡಯಾಗ್ನೋಸಿಸ್ ಆಗುವಾಗ 1-2 ತಿಂಗಳು ಆಗಿರ್ತದೆ ಅವರ ಸಿಂಪ್ಟಮ್ಸ್ ಶುರುವಾಗಿ. ಅಷ್ಟರ ಮಧ್ಯದಲ್ಲಿ ಈ ಟೈಮ್ನಲ್ಲಿ ಅವರು ಸ್ಪ್ರೆಡ್ ಮಾಡಿರ್ತಾರೆ ಹೆಚ್ಚಾಗಿ. ಸೊ ತೊಂದರೆಗಳು ಹೀಗೆ ಗಾಳಿಯಿಂದ ಹರಡುವಂಥ ಕಾಯಿಲೆಗಳು ಭಾರಿ ಬೇಗ ಸ್ಪ್ರೆಡ್ ಆಗ್ತದೆ. ಹಾಗೆ ನೀರಿನಿಂದ ಹರಡುವಂಥ ಕಾಯಿಲೆಗಳಲ್ಲಿ ಕಾಲೆರಾದಿಂದಾಗಿ ಬಹಳಷ್ಟು ವ್ಯಕ್ತಿಗಳು ಇಡೀ ಆ ಊರಿಗೆ ಊರೇ ಕಾಲೆರಾದಿಂದ ಬಳಲುವಂಥ ಚಾನ್ಸ್ ಉಂಟು. ನೀರಿನಿಂದ ನೀರಿನ ಸೋರ್ಸ್ಗೆ ಏನಾದರೂ ಕಲುಷಿತ ಆಯ್ತಂದರೆ ಆ ನೀರು ಅದೇ ನೀರು ತುಂಬ ಜನರಿಗೆ ಅದನ್ನು ಕುಡಿದ್ರೆ ಅಂಥ ಸಂದರ್ಭದಲ್ಲಿ ಕಾಲೆರಾ ಔಟ್ಬ್ರೇಕ್ಸ್ ಅಂತ ಹೇಳ್ತೇವೆ ನಾವು ಇಂಥ ವಿಷಯಗಳಿಗೆ. ಔಟ್ಬ್ರೇಕ್ ಅಂತ ತುಂಬ ಜನರಿಗೆ ಅದು ಒಂದೇ ಕಾಯಿಲೆ ಹರಡಿರುವಂಥದ್ದು ಅದು ಎಲ್ಲ ಆಗುವಂಥ ಸಾಧ್ಯತೆ ಇದೆ. ನೀರು ಮತ್ತು ಗಾಳಿಯಿಂದ ಹರಡುವ ರೋಗಗಳು ಯಾವುದು? ಗಾಳಿಯಿಂದನೇ ಜಾಸ್ತಿಯಾಗಿ ಹರಡುವ ರೋಗಗಳಲ್ಲಿ ಬೇಗನೆ ಹರಡ್ತದ? ಅದೇ ನಾನೀಗ ಹೇಳಿದ ಹಾಗೆ ಈಗ ಮೀಸಲ್ಸ್ ಮತ್ತು ಇನ್ಫ್ಲೂಯೆನ್ಸಾ ಟ್ಯೂಬರ್ಕ್ಯುಲೋಸಿಸ್ ಇದೆಲ್ಲ ಗಾಳಿಯಿಂದ ಹರಡುವಂಥ ಕಾಯಿಲೆಗಳು. ಇನ್ನು ಡಾಕ್ಟರ್, ಇದು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಜ್ವರ ಕಾಣಿಸ್ಕೊಳ್ತದ? ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ತವ ಕ್ಯಾನ್ಸರ್ ಪೇಷಂಟ್ಗಳಿಗೆ? ಒಂದು ಕ್ಯಾನ್ಸರ್ ಬಂದಾಗ ಅವರ ದೇಹದ ಇಮ್ಯುನಿಟಿ ಕಮ್ಮಿ ಆಗಿಬಿಡ್ತದೆ. ಮತ್ತು ಕ್ಯಾನ್ಸರ್ನ ಟ್ರೀಟ್ಮೆಂಟ್ನಲ್ಲಿ ಕೂಡ ಹಾಗೆ ಕೀಮೋಥೆರಪಿ ಅಂತ ಹೇಳ್ತೇವೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಕೀಮೋಥೆರಪಿ ಮಾಡುವಾಗ ಅವರ ದೇಹದ ಇಮ್ಯುನಿಟಿ ತುಂಬ ಕಮ್ಮಿ ಆಗ್ತದೆ. ಹಾಗಿರುವಾಗ ಅವರಿಗೆ ಭಾರಿ ಬೇಗಕ್ಕೆ ಇನ್ಫೆಕ್ಷನ್ ಹರಡುವ ಇನ್ಫೆಕ್ಷನ್ ಬರುವಂಥ ಲಕ್ಷಣ ಜಾಸ್ತಿ. ಕೀಮೋಥೆರಪಿ ಮಾಡಿದಾಗ ನ್ಯೂಟ್ರೋಪೀನಿಯಾ ಅಂತ ನಮ್ಮ ಬಿಳಿ ರಕ್ತ ಕಣಗಳು ತುಂಬ ಕಡಿಮೆ ಆಗ್ತದೆ. ಕ್ಯಾನ್ಸರ್ ಪೇಷಂಟ್ಗಳು ತನ್ನಷ್ಟೇ ಆಗಿ ಈಗ ಲ್ಯುಕೀಮಿಯಾ ಅಂತ ಹೇಳ್ತೇವೆ ನಾವು ಬಿಳಿ ರಕ್ತದ ಕ್ಯಾನ್ಸರ್, ಅದಕ್ಕೆ ಬಿಳಿ ರಕ್ತ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಫೈಟ್ ಮಾಡಲಿಕ್ಕೆ ಇರುವಂಥ ಲಕ್ಷ ರಕ್ತ ಕಣ, ಅದರ ಕ್ಯಾನ್ಸರ್ ಬಂದಾಗ ಆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಫೈಟಿಂಗ್ ಕೆಪಾಸಿಟಿ ಇರುವುದಿಲ್ಲ. ಅಂಥ ಪೇಷಂಟ್ಗಳಿಗೆ ಅಥವಾ ಯಾವುದೇ ಕ್ಯಾನ್ಸರ್ ಪೇಷಂಟ್ಗಳಿಗೂ ಕೂಡ ಇನ್ಫೆಕ್ಷನ್ಸ್ ಬರ್ತದೆ. ಅಥವಾ ಕೀಮೋಥೆರಪಿ ಮಾಡಿದಾಗ ಬಿಳಿ ರಕ್ತ ಕಣ ಕಮ್ಮಿ ಆದರೂ ಕೂಡ ನ್ಯೂಟ್ರೋಪೀನಿಯಾ ಅಂತ ಹೇಳ್ತೇವೆ, ಅಂಥ ಪೇಷಂಟ್ಗಳಲ್ಲಿ ಜ್ವರ ಬರುವಂಥ ಚಾನ್ಸಸ್ ಜಾಸ್ತಿ. ಇನ್ನು ಯಾವ ಪೇಷಂಟ್ಗಳಲ್ಲಿ ಜ್ವರ ಕಾಣಿಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ? ಅದೇ ಈಗ ನಾನು ಹೇಳಿದಾಗೆ ಎಷ್ಟೋ ಪೇಷಂಟ್ಗಳಿದ್ದಾರೆ ಕಿಡ್ನಿ ತೊಂದರೆ ಇರುವಂಥವರು, ಅವರಿಗೆ ಡಯಾಲಿಸಿಸ್ ಆಗ್ತಾ ಇರಬಹುದು ಅಥವಾ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿರ್ಬೋದು. ಈ ರೀತಿಯ ಕಿಡ್ನಿ ಪೇಷಂಟ್ಗಳು ಅವರು ತುಂಬ ಸಲ ಆಸ್ಪತ್ರೆಗೆ ಬರ್ತಾರೆ ಹೋಗ್ತಾರೆ, ಯಾಕೆಂದರೆ ಡಯಾಲಿಸಿಸ್ಗೆ ವಾರದಲ್ಲಿ 2 ಸಲ ಡಯಾಲಿಸಿಸ್ಗೆ ಅಂತ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಸೊ ಅವರು ಆಸ್ಪತ್ರೆಯಲ್ಲಿ ಬೇರೆ ಪೇಷಂಟ್ಗಳೆಲ್ಲ ರೋಗಿಗಳಿರ್ತಾರಲ್ವಾ, ಸೊ ಹಾಗೆ ಆಸ್ಪತ್ರೆಗೆ ವಿಸಿಟ್ ಮಾಡಿ ಹೋಗೋದು ಬರೋದು ಇಂತೆ ಆಗುವಂಥ ಪೇಷಂಟ್ಗಳಲ್ಲಿ ಇನ್ಫೆಕ್ಷನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ. ಒಂದು ಕಿಡ್ನಿ ಕಾಯಿಲೆಯವರು ಮತ್ತು ಲಿವರ್ ಕಾಯಿಲೆ ಪೇಷಂಟ್ಗಳು ಅಷ್ಟೇ, ಕೆಲವರು ಹಾರ್ಟ್ ತೊಂದರೆ ಇರುವಂಥ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು ನಾನು ಮಾತಾಡಿದಾಗೆ, ಮತ್ತು ಎಕ್ಸ್ಟ್ರೀಮ್ಸ್ ಆಫ್ ಏಜ್, 1 ತಿಂಗಳಿನ ಒಳಗಿನ ಮಗು, ಪ್ರಾಯದ ಜನರು, ಇವರಿಗೆ ಇಮ್ಯುನಿಟಿ ಬಹಳಷ್ಟು ಕಡಿಮೆ ಇರ್ತದೆ. ಇಂಥವರಿಗೆ ಬೇಗ ಏನಾದರೂ ಹುಷಾರಿಲ್ಲದೆ ಆಗೋದು ಕೂಡ ಬೇಗ, ಮತ್ತು ಆದರೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದು ಕೂಡ ಕಡಿಮೆ. ಹಾಗಿರೋ ಪೇಷಂಟ್ಗಳಿಗೆ ನಾವು ಅತಿ ಜಾಗ್ರತೆ ಮಾಡಬೇಕಾಗ್ತದೆ. ಇನ್ನು ಡಾಕ್ಟರ್, ಸಾಂಕ್ರಾಮಿಕ ರೋಗಗಳ ಲಕ್ಷಣಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬೇರೆ ರೀತಿಯ ಲಕ್ಷಣ ಕಾಣಿಸ್ಕೊಳ್ತದೆ, ಹಾಗೆ ದೊಡ್ಡವರಿಗೆ ಬೇರೆ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಈ ರೀತಿಯಲ್ಲಿ ಇರ್ತದೆ ಮೇಡಮ್? ಹೌದು, ಈಗ ಪ್ರಾಯದವರಿಗೆಲ್ಲ ಜ್ವರ ಬರದೇ ಇರ್ಬೋದು, ಏನಾಗ್ಬೋದು ಅವರಿಗೆ ಹುಷಾರಿಲ್ಲ ಜ್ವರ, ಈ ಸಾಂಕ್ರಾಮಿಕ ರೋಗಗಳು ಇದ್ದರೂ ಒಂದು ಪ್ರಜ್ಞೆ ತಪ್ಪಬಹುದು, ಸಿಂಪ್ಲಿ ಅವರು ಮಾತಾಡೋದು ಎದ್ವಾ ಮಾತಾಡ್ಬೋದು ಅಥವಾ ಊಟ ಮಾಡದೇ ಇರಬಹುದು ಅಥವಾ ಅವರದ್ದು ಮೂತ್ರ ವಿಸರ್ಜನೆ ತನ್ನಿಂತಾನೆ ಹೋಗುವಂಥದ್ದು, ಇದೆಲ್ಲ ಸಾಂಕ್ರಾಮಿಕ ರೋಗದ ಲಕ್ಷಣವೂ ಇರಬಹುದು. ಜ್ವರ ಇಲ್ಲದೇ ಇರ್ಬೋದು, ಮಕ್ಕಳಲ್ಲೂ ಅಷ್ಟೇ, ಅವರು ಹಾಲು ಕುಡಿಯುವಂಥ ಮಕ್ಕಳು ಹಾಲು ಕುಡಿಯಲು ರೆಫ್ಯೂಸ್ ಮಾಡಿದರೆ, ಎದೆ ಹಾಲು ಕುಡಿಯುವ ಮಕ್ಕಳು ಎದೆ ಹಾಲು ಕುಡಿಯದಿರಬಹುದು, ಇದು ಒಂದು ಲಕ್ಷಣ ಜ್ವರದ್ದು. ಸೊ ಸಾಂಕ್ರಾಮಿಕ ರೋಗಕ್ಕೆ ಜ್ವರ ಒಂದು ಅತಿ ಮುಖ್ಯ ಲಕ್ಷಣ, ಆದರೆ ಜ್ವರ ಇಲ್ಲದೆ ಕೂಡ ಸಾಂಕ್ರಾಮಿಕ ರೋಗ ಇರಬಹುದು. ಹಾಗೆ ಡಾಕ್ಟರ್, ನಿಮ್ಮ ಬಳಿ ಪೇಷಂಟ್ ಬಂದರೆ ನೀವು ಯಾವ ರೀತಿಯ ಸಲಹೆಯನ್ನು ನೀಡ್ತೀರಾ ಅವರಿಗೆ? ಈಗ ನಮ್ಮ ಡಿಪಾರ್ಟ್ಮೆಂಟ್, ನಾವು ಆಸ್ಪತ್ರೆಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಹೊಸದಾಗಿ ಸಾಂಕ್ರಾಮಿಕ ರೋಗದ ವಿಭಾಗ ಅಂತ ಶುರು ಮಾಡಿದ್ದೇವೆ. ಅಂದರೆ ಇಲ್ಲೀಗ ಸಾಂಕ್ರಾಮಿಕ ರೋಗದ ಟ್ರೀಟ್ಮೆಂಟ್ ಕೊಡುವ ಎಕ್ಸ್ಪರ್ಟೀಸ್ ಪರಿಣಿತಿ ಇರುವಂಥ ಡಾಕ್ಟರ್ಗಳಿರುವುದು ಇಲ್ಲಿ. ನಾವು ಹೆಚ್ಚಾಗಿ ಕಾಂಪ್ಲಿಕೇಟೆಡ್ ಫೀವರ್, ಅಂದರೆ ಈಗ ನೀವು 1-2 ಸಲ ಡಾಕ್ಟರ್ ಹತ್ರ ಹೋಗಿರ್ತೀರಾ, ಪಕ್ಕನೆ ಫ್ಯಾಮಿಲಿ ಫಿಸಿಷಿಯನ್ ನೋಡಿರ್ತಾರೆ, ಡಾಕ್ಟರ್ ನೋಡಿರ್ತಾರೆ, ಜ್ವರ ಕಮ್ಮಿ ಆಗಿರೋದಿಲ್ಲ, ಅಂಥ ಪೇಷಂಟ್ಸ್ ನೋಡ್ತೇವೆ ನಾವು. ಮತ್ತು ನಾನು ಹೇಳಿದಾಗ ಈಗ ವ್ಯಾಕ್ಸಿನೇಷನ್ಗೆ ಯಾವ ಪೇಷಂಟ್ಸ್ ಎಲಿಜಿಬಲ್ ಇದ್ದಾರೆ
ಅಂಥವ್ರ ನೋಡ್ಬೋದು, ಅಥವಾ ಗರ್ಭಿಣಿಯರಲ್ಲಿ ಜ್ವರ ಅಥವಾ ಬಾಣಂತಿಗಳಲ್ಲಿ ಜ್ವರ ಇಂಥ ಪೇಷಂಟ್ಸನ್ನು ನೋಡ್ತೇವೆ ನಾವಲ್ಲಿ. ನಾನು ಹೇಳಿದಾಗೆ ಕಿಡ್ನಿ ಪೇಷಂಟ್ಗಳಿಗೆ ಜ್ವರ ಬಂದರೆ, ಬೇರೆ ಆಸ್ಪತ್ರೆಯಲ್ಲಿ ಜ್ವರ ಬಂದ ಪೇಷಂಟ್ಗಳು ಯಾವುದೋ ತೊಂದರೆಗೆ ಅಂತ ಆಸ್ಪತ್ರೆಗೆ ಹೋಗಿರ್ತಾರೆ, ಬಟ್ ಅಲ್ಲಿ ಜ್ವರ ಶುರುವಾಗಿರ್ತದೆ, ಇಂಥ ಪೇಷಂಟ್ಗಳನ್ನು ನೋಡ್ತೇವೆ. ಸೊ ಈ ಎಲ್ಲ ಪೇಷಂಟ್ಗಳಿಗೆ ನಾವು ಯಾವ ಕಾರಣದಿಂದ ಜ್ವರ ಬರೋದು ಅಂತ ಫೈಂಡ್ ಔಟ್ ಮಾಡೋದೇ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ. ಯಾಕೆಂದರೆ ಡಯಾಗ್ನೋಸಿಸ್ ಆದರೆ ಮತ್ತೆ ನಮಗೆ ಟ್ರೀಟ್ಮೆಂಟ್ ಕೊಡೋದು ಬಹಳಷ್ಟು ಸುಲಭ. ಅದಕ್ಕೆ ನಮ್ಮ ಮೇನ್ ಎಕ್ಸ್ಪರ್ಟೀಸೇ ಯಾವ ಕಾರಣ ಇದು ಜ್ವರ ಬರ್ತಾ ಇದೆ ಅಂತ ಫೈಂಡ್ ಔಟ್ ಮಾಡುವಂಥದ್ದು. ಮತ್ತು ನಾವು ನೀವು ಹೇಳುವ ಪ್ರಕಾರ ಈಗ ಬೇರೆಯವರಿಗೆ ಯಾವ ರೀತಿ ಎಜುಕೇಷನ್ ಕೊಡ್ತೀರಾ ಅಂತ ಸಾಂಕ್ರಾಮಿಕ ರೋಗದ ಬಗ್ಗೆ, ಈಗ ಒಂದು ರೋಗಿ ಕೆಮ್ಮುವಾಗ ಅಥವಾ ಯಾವುದೇ ಹುಷಾರಿಲ್ಲದಿರುವಾಗ ನಿಮಗೆ ಕೆಮ್ಮು ಬಂದರೆ ಅದಕ್ಕೆಲ್ಲ ಪರ್ಟಿಕ್ಯುಲರ್ಲಿ ಜಾಗ್ರತೆ ತಗೊಳ್ಬೇಕು. ಕೆಮ್ಮುವಾಗ ನಾವು ಡೈರೆಕ್ಟಾಗಿ ಕೈಗೆ ಕೆಮ್ಮಬಾರ್ದು. ಕೆಮ್ಮುವಾಗ ಬಾಯಿ ಮತ್ತು ಮೂಗನ್ನು ಒಂದು ಹ್ಯಾಂಡ್ ಕರ್ಚೀಫ್ ಅಥವಾ ಟಿಶ್ಯೂ ಇಟ್ಕೊಂಡೇ ಕೆಮ್ಮಬೇಕು, ಮತ್ತು ಅದನ್ನು ಕೂಡಲೇ ಡಿಸ್ಪೋಸ್ ಮಾಡಬೇಕು. ನಾವು ಕೆಮ್ಮಿದ ನಂತರ ಅಥವಾ ರೋಗಿ ಕೆಮ್ಮಿದ ನಂತರ ಕೈ ವಾಶ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದ್ಸಲ ಅಡ್ವೈಸ್ ಕೊಡಬೇಕು. ಸೊ ಹೀಗೆ, ಯಾಕೆಂದರೆ ನಮಗೆ ಕೆಮ್ಮು ಸೀನಿನಿಂದ ಬಹಳಷ್ಟು ರೋಗಗಳು ಹರಡ್ತವೆ. ಸೊ ರೋಗಿಗಳಿಗೆ ಕೆಮ್ಮುವಾಗ ಅಥವಾ ಸೀನುವಾಗ ಬಹಳಷ್ಟು ಜಾಗ್ರತೆ ವಹಿಸ್ಕೊಳ್ಳಿಕ್ಕೆ ಹೇಳಬೇಕು. ಅಂಥ ರೋಗಿಗಳನ್ನು ಮತ್ತು ಬೇರೆ ರೋಗಿಗಳನ್ನು ಒಟ್ಟೊಟ್ಟಿಗೆ ಇಟ್ಕೊಳ್ಬಾರ್ದು ಆದಷ್ಟು. ಮತ್ತು ನಾನು ಹೇಳಿದಾಗೆ ನೀರನ್ನೆಲ್ಲ ಕುದಿಸಬೇಕು, ಹಾಲನ್ನು ಕುದಿಸಬೇಕು, ಊಟ ಮಾಡೋ ಮೊದಲು ಕೈ ತೊಳ್ಕೊಳ್ಳೋದಂತೂ ಭಾರಿ ಮುಖ್ಯ. ಆಸ್ಪತ್ರೆ ಒಳಗೂ ಹೊರಗಡೆಯೂ ಕೈ ತೊಳೆಯೋದು ಬಹಳ ಇಂಪಾರ್ಟೆಂಟ್. ಮತ್ತು ವ್ಯಾಕ್ಸಿನೇಷನ್, ನಾನು ಹೇಳಿದಾಗೆ ಎಷ್ಟು ಮಟ್ಟಿಗೆ ಯಾವುದಕ್ಕೆಲ್ಲ ಕ್ರಮ ಪ್ರಕಾರ ವ್ಯಾಕ್ಸಿನೇಷನ್ ಇದೆಯೋ, ಮಕ್ಕಳಿಗೆ ಸರಿಯಾದ ಟೈಮಿಗೆ ಪೀಡಿಯಾಟ್ರಿಷನ್ ಹೇಳಿದ ಹಾಗೆ ವ್ಯಾಕ್ಸಿನೇಷನ್ ಕೊಡಿಸ್ಕೊಳ್ಬೇಕು. ದೊಡ್ಡವರಿಗೂ ಯಾವ ಪೇಷಂಟ್ಗಳಿಗೆ ಈ ಕಾಯಿಲೆಗಳನ್ನು ತಡ್ಕೊಳ್ಳುವ ಶಕ್ತಿ ಇಲ್ವಾ, ಯಾರಿಗೆ ನಮ್ಮ ಪ್ರಕಾರ ವ್ಯಾಕ್ಸಿನೇಷನ್ ಕೊಡಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತೇವೆ ಅಂತ ವ್ಯಕ್ತಿಗಳು ವ್ಯಾಕ್ಸಿನೇಷನ್ ತಗೊಳ್ಳೋದು ಒಳ್ಳೆಯದು. ಹಾಗೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇದೆ? ನಾನು ಹೇಳಿದಾಗ ಈಗ ಸಾಂಕ್ರಾಮಿಕ ರೋಗದ ವಿಭಾಗ ಅಂತ ಓಪನ್ ಮಾಡಿದ್ದೇವೆ. ಇಲ್ಲಿ ಕಾಂಪ್ಲಿಕೇಟೆಡ್ ಫೀವರ್ ಕೇಸಸ್, ಒಂದು ವಾರದ ಜ್ವರ ಇರ್ಬೋದು, ಒಂದು ತಿಂಗಳಿನ ಜ್ವರ ಇರ್ಬೋದು, ಯಾವ ಫೀವರ್ ಪೇಷಂಟ್ಗಳಿಗೆ ಗುಣ ಆಗ್ತಾ ಇಲ್ಲ ಆ ಪೇಷಂಟ್ಗಳನ್ನು ನಾವು ನೋಡ್ತೇವೆ. ಮತ್ತು ಕಿಡ್ನಿ ಕಾಯಿಲೆ ಇರುವ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು, ಲಿವರ್ ಕಾಯಿಲೆ ಇರುವಂಥ ಪೇಷಂಟ್ಗಳು ಅಂಥವ್ರಿಗೆ ಜ್ವರ ಇದ್ದರೆ ನೋಡ್ತೇವೆ. ಪ್ರೆಗ್ನೆಂಟ್ಸ್ ಮತ್ತು ಬಾಣಂತಿಯವರಿಗೆ ಜ್ವರ ಇದ್ದರೆ ಪೇಷಂಟ್ಸ್, ಹೆಚ್ಚಾಗಿ ಜ್ವರ ಅಥವಾ ತೂಕ ಕಮ್ಮಿ ಆಗ್ಬೋದು ಅಂತ ಪೇಷಂಟ್ಗಳದ್ದು ನಾವು ನೋಡುವಂಥದ್ದು ಒಂದು. ಮತ್ತು ನಮ್ಮ ಆಸ್ಪತ್ರೆ ಒಳಗೆ ಕೂಡ ಯಾವುದಾದ್ರೂ ತೊಂದರೆ ಆದರೆ ಜ್ವರ ಆಸ್ಪತ್ರೆಯಲ್ಲಿ ಬಂದ ನಂತರ ಪೇಷಂಟ್ಗಳಿಗೆ ಜ್ವರ ಬಂದರೂ ನೋಡುವಂಥದ್ದು ನಮ್ಮ ವಿಭಾಗದ ಕೆಲಸ. ಇನ್ನು ಡಾಕ್ಟರ್, ಕೊನೆಯದಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸಾಂಕ್ರಾಮಿಕ ರೋಗ ಅಂದ್ರೇ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವಂಥದ್ದು. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಕೈಯಿಂದ ಏನು ಮಾಡ್ಬೋದಂದರೆ, ಯೋರ್ ಫೇಟ್ ಈಸ್ ಇನ್ ಯೋರ್ ಹ್ಯಾಂಡ್ ಅಂತ ಒಂದು ಇದಿದೆ. ಸೊ ಅದ್ರ ಪ್ರಕಾರ ನಮ್ಮ ಕೈ ಅನ್ನು ನಾವು ಕ್ಲೀನ್ ಇಟ್ಕೊಳ್ಳೋದು ಬಹಳಷ್ಟು ಮುಖ್ಯ. ಕ್ಲೀನ್ ಹ್ಯಾಂಡ್ಸ್. ಸೊ ಹಾಗಾಗಿ ನಾವು ಊಟಕ್ಕಿಂತ ಮೊದಲು, ಊಟ ಮಾಡಿದ ನಂತರ, ಬಾತ್ರೂಮ್ ಯೂಸ್ ಮಾಡಿದ ನಂತರ ಈ ಕೈಯನ್ನು ಬಹಳಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ. ಅದೇ ನಾವು ಆಹಾರ ಸೇವನೆ ಯಾವ್ದು ಮಾಡ್ತೇವೆ ಅದನ್ನು ಬಹಳಷ್ಟು ಶುಚಿಯಾಗಿ ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟ್. ಮತ್ತು ಸೇವಿಸುವಾಗ ಅದನ್ನು ಎಲ್ಲ ಸೇವಿಸೋದಕ್ಕಿಂತ ಮೊದಲು ಕವರ್ ಮಾಡಿ ಇಟ್ಕೊಳ್ಳೋದು. ಮತ್ತು ಬಿಸಿ ಬಿಸಿಯಾಗಿರುವ ಊಟ ಕುದಿಸಿ ಹೀಟ್ ಮಾಡಿದಂಥ ಆಹಾರವನ್ನು ಉಪಯೋಗ ಮಾಡುವಂಥದ್ದು ಬಹಳಷ್ಟು ಮುಖ್ಯ. ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿವರ್ಲ್ಡ್ 24x7.